ಕರೋನಾ ಅಂದ್ರೆ ಏನು ಜನರಿಗೆ ಒಳ್ಳೆ ಮಾಹಿತಿ ನೀವು ಕೊಡ್ತೀರಾ ಅದಕ್ಕೆ ಈ ಪ್ರಶ್ನೆ ಏನಿದು ಕೊರೋನಾ ದಿನಂತನ ಕೊರೋನಾ ನಿಜವಾಗ್ಲೂ ಏನು ಇದೆಯಾ ಅಂತೆಲ್ಲ ಜನ ಇನ್ನೂ ಕೇಳ್ತಾರೆ ಕೇಳಿದ್ರೆ ಇದೆಯಾ ಇಲ್ಲೋ ಗೊತ್ತಿಲ್ಲ ಸರ್ ಅಂತಾರೆ ಮಾರ್ಕೆಟ್ ಅಲ್ಲಿ ನಾವು ಸಾರಾ ಜನ ಕೇಳಿದೀವಿ ಏನೋ ಇದೆಯಾ ಇಲ್ಲೋ ಅಂತಾರೆ ಸರ್ ಅಂತಾರೆ ಕೊರೋನಾ ಇದೆಯೋ ಇಲ್ಲೋ ಅನ್ನೋ ಪ್ರಶ್ನೆ ಅಲ್ಲ ಅದು ಕೊರೋನಾ ಅನ್ನೋದೊಂದು ಸೊ ವೈರಸ್ಸು ಇದು ಅಂತಲ್ಲ ಲಕ್ಷಾಂತರ ವೈರಸ್ ಪ್ರಪಂಚದಲ್ಲಿ ಹೇಳಬೇಕಂದ್ರೆ 4 ಲಕ್ಷ ವೈರಸ್ಗಳಿದ್ದಾವೆ ಅಂತ ಹೇಳ್ತಾರೆ ಅದರಲ್ಲಿ ಇದೊಂದು ಕೊರೋನಾ ಅನ್ನೋದೊಂದು ವೈರಸ್ ಇರುತ್ತೆ ಇಲ್ಲ ಅಂತ ಹೇಳೋದು ಸುಳ್ಳು ಯಾಕಂದರೆ ಸಿಂಪ್ಟಮ್ಸ್ ಪೇಷೆಂಟ್ಸ್ ಬರ್ತಾ ಇದ್ದಾರೆ ಸರ್ ನೆಗಡಿ ಕೆಮ್ಮು ಜ್ವರ ಅಂತ ಬರ್ತಾರೆ ಅದು ವೈರಲ್ ಇನ್ಫೆಕ್ಷನ್ನೇ ಅದು ಕೊರೋನಾ ಆಗಿರ್ಬೋದು ಅಥವಾ ಬೇರೆದಾಗಿರ್ಬೋದು ಆ ರೀತಿ ಕೊರೋನಾ ಅನ್ನೋದೊಂದು ವೈರಸ್ ಇರ್ಬೋದು ಬಟ್ ಅದು ಡೇಂಜರಸ್ಸು ಅದು ತೊಂದರೆ ಕೊಡುತ್ತೆ ಅದರಿಂದ ಪ್ರಾಣಕ್ಕೆ ಅಪಾಯ ಆಗುತ್ತೆ ಭಯ ಪಡಬೇಕು ಅದಕ್ಕೆ ಮೆಡಿಸಿನ್ ತೊಗೋಬೇಕು ಅಡ್ಮಿಟ್ ಆಗಬೇಕು ಇವೆಲ್ಲ ಸುಳ್ಳು ವೈರಸ್ ಕೊರೋನಾ ವೈರಸ್ ಇದೆ 100% ಕೊರೋನಾ ವೈರಸ್ ಇದೆ ಬಟ್ ಅದ್ರ ಬಗ್ಗೆ ಆತಂಕ ಇದೆಯಲ್ಲ ಅದು ಪಡೋ ಅವಶ್ಯಕತೆ ಇಲ್ಲ ಅನ್ನೋದು ಹಾಂ ಸರ್ ಈಗ ಕೊರೋನಾ 1, 2ನೇ ಅಲೆ ನೋಡಿದ್ವಿ ಎಲ್ಲ ಅಲೆಯಲ್ಲೂ ಜನರಿಗೆ ಆತಂಕ ಜಾಸ್ತಿ ಇತ್ತು ಈಗ 3ನೇ ಅಲೆ ಅಂತಂದರೆ ಇದು ಎಷ್ಟು ಅಲೆವರೆಗೂ ಹೋಗುತ್ತೆ ಈಗಿಂದಲೇ ಏನು ಇದ್ರ ಕತೆ ಅನ್ನೋದು ಒಂದು ಯೋಚನೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಜನರಿಗೆ ಸರ್ಕಾರ ವೀಕೆಂಡ್ ಕರ್ಫ್ಯೂ ಅಂದರೆ ಮನೇಲಿರ್ತೀವಿ ಅಂತಾರೆ ಏನೋ ಸರ್ಕಾರ ಹೇಳಿ ಕೇಳ್ತೀವಪ್ಪ ಅಂತಾರೆ ಈ ಥರ ಜನ ಇನ್ನೂ ಕೂಡ ಅವೇರ್ನೆಸ್ ಇಲ್ದಂಗೆ ಇದಾರಲ್ವ ಇದ್ರ ಬಗ್ಗೆ ಅಂತ ಪ್ರತಿಯೊಬ್ಬರು ಆ ರೀತಿ ಇದ್ದಾರೆ ಅಂತಲ್ಲ ಮೊದಲನೇ ಅಲೆ 2ನೇ ಅಲೆಯಲ್ಲಿ ಏನಿದ್ದಾರೆ ನಾವು ಸಿವಿಯಾರಿಟಿ ನೋಡಿದ್ವಲ್ಲ ಅದು ಈ 3ನೇ ಅಲೆಯಲ್ಲಿ ಅದು ಇಲ್ಲ ಅಲ್ಲ ಜನರಲ್ಲೂ ಸೀರಿಯಸ್ನೆಸ್ ಇಲ್ಲ ಆಮೇಲೆ ವೈರಸ್ನಲ್ಲೂ ಕೂಡ ಸಿವಿಯಾರಿಟಿ ಇಲ್ಲ ಯಾವುದೇ ಒಂದು ಸಿಂಗಲ್ ಡೆತ್ ಕೂಡ 3rd ವೇವಿಂದ ಯಾವುದೇ ಒಂದು ಸಿಂಗಲ್ ಡೆತ್ ಕೂಡ ಆಗಿಲ್ಲ ಅದು ಯಾಕಂದರೆ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿಬಿಟ್ಟು ನೆಗಡಿ ಕೆಮ್ಮು ಜ್ವರ ಗಂಟ್ಲು ಕೆರೆತ ಈ ರೀತಿ ಸಾಮಾನ್ಯ ವೈರಲ್ ಇನ್ಫೆಕ್ಷನ್ ಯಾವ ರೀತಿ ಸಿಂಪ್ಟಮ್ಸ್ ಬರ್ತಾಯಿತ್ತು ಮುಂಚೆ ಇದಕ್ಕಿಂತ ಮುಂಚೆ ನಾವು ಏನು ನೆಗಡಿ ಕೆಮ್ಮು ಜ್ವರ ವೈರಲ್ ಫ್ಲೂ ಥರ ಏನು ನೋಡ್ತಾ ಇದ್ವಲ್ಲ ಆ ರೀತಿ ಸಿಂಪ್ಟಮ್ ಆಗಿ ಇದು ಕನ್ವರ್ಟ್ ಆಗಿರೋದ್ರಿಂದ ಒಂದು ಭಯಪಡೋ ಒಂದು ಪ್ರಶ್ನೆನೇ ಇಲ್ಲ ಹಾಗಾಗಿ ಜನರಲ್ಲಿ ಒಂದು ಆತಂಕ ಇಲ್ಲ ಈ ಸಾವು ನೋವು ಜಾಸ್ತಿ ಆಯಿತು ಅಂತಂದರೆ ಮತ್ತೆ ಜನ ಭಯಪಡ್ಬೋದು ಬಟ್ ಆ ಪರಿಸ್ಥಿತಿ ಬರೋಲ್ಲ ಬರ್ತಾ ಬರ್ತಾ ಏನಾಗುತ್ತೆ ವೈರಸ್ ವಿರುಲೆನ್ಸ್ ಸ್ಟ್ರೆಂತ್ ಅನ್ನೋದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಯಾಕೆ ಕಡಿಮೆ ಆಗುತ್ತೆ ಅಂತಂದರೆ ನಾವು ಎಕ್ಸ್ಪೋಸ್ ಆಗಿ ನಮ್ಮಲ್ಲಿ ಇನ್ಫೆಕ್ಷನ್ ಆಗಿ ಆ್ಯಂಟಿಬಾಡೀಸ್ ಬಂದಿರೋದ್ರಿಂದ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಬಂತು ವೈರಸ್ ವೀಕ್ ಆಗ್ತಾ ಹೋಯಿತು ವೈರಸ್ ಇನ್ನು ಮುಂದೆ ವೈರಸ್ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದುಬಿಟ್ಟು ಇನ್ಫೆಕ್ಷನ್ ಆಗಿ ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದಿರೋದ್ರಿಂದ ಸೊ ವೈರಸ್ ವೀಕ್ ಆಗಿದೆ ಇನ್ನು ಮುಂದೆ ವೈರಸ್ ಸ್ಟ್ರಾಂಗ್ ಆಗಲ್ಲ ಹಾಗಾಗಿ ಅದನ್ನು ಜನ ಇನ್ನು ಮುಂದೆ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳೋದು ಪ್ರಶ್ನೆಯೂ ಬರೋದಿಲ್ಲ ಬಟ್ ಆದರೆ ಕೆಲವರಲ್ಲಿ ಒಂದು 10-20% ಪಾಪ್ಯುಲೇಷನ್ನು ಇದ್ದೇ ಇರ್ತಾರೆ ಅವರು ಜಾಸ್ತಿ ಅತಿಯಾಗಿ ಮಾಧ್ಯಮಗಳನ್ನು ಮೇಲೆ ಅವಲಂಬಿಸಿರ್ತಾರೆ ಅವರು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅಂಥವ್ರು ನೋಡಿ ನೋಡಿ ಹೆದರಿಬಿಟ್ಟು ಆ ರೀತಿ ಮಾಡ್ಬೋದು ಹೊರತು ನನ್ನ ಪ್ರಕಾರ ಒಂದು ಆಲ್ಮೋಸ್ಟ್ ಒಂದು 80% ಜನ ಕೊರೋನಾ ಇದು ಏನೂ ತೊಂದರೆ ಕೊಡಲ್ಲ ಇದು ಹೋಗ್ತಾ ಇದೆ ಕೊರೋನಾ ಅನ್ನೋದು ಒಂದು ಎಂಡ್ ಆಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ಜನರಿಗೂ ಗೊತ್ತಾಗಿದೆ ಈವನ್ ಸರ್ಕಾರವೂ ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಭಯಪಡಬೇಡಿ ಆತಂಕ ಪಡಬೇಡಿ ಅನ್ನೋ ವಿಷಯನೇ ಹೇಳಬೇಕು ಹೊರತು ಬಟ್ ಅದು ಆಗ್ತಾ ಇಲ್ಲ ಮಾಧ್ಯಮದಲ್ಲಾಗಲಿ ಸರ್ಕಾರದಿಂದಾಗಲಿ ಹೇಳಬೇಕಾಗಿರೋದೇನಂತಂದರೆ ಆಯಿತು ಕೊರೋನಾ ಅನ್ನೋದು ಎಂಡ್ ಆಗಿದೆ ಇದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿದೆ ಇದು ಮನೇಲಿ ಕ್ಯೂರ್ ಆಗುತ್ತೆ ಇದಕ್ಕೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋ ಒಂದು ಕೆಲಸ ಮಾಡಿ ರೆಸ್ಟ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮನೇಲಿರಿ ಸಾಕು ಟೆಸ್ಟ್ ಮಾಡಿಸ್ಬೇಡಿ ಅನ್ನೋ ಒಂದು ವಿಷಯನ ಸರ್ಕಾರ ಹೇಳಬೇಕು ಬಟ್ ಅದು ಆಗ್ತಾ ಇಲ್ಲ ಅನ್ನೋದೇ ಒಂದು ದುರಂತ. 10% ಜನ ಒಂದಷ್ಟು ಜನ ಭಯಪಡ್ತಾರೆ ಅಷ್ಟು ಭಯಪಟ್ಟರು ದೊಡ್ಡ ಬಂಡವಾಳ ಇವರಿಗೆ ಯಾಕೆಂದ್ರೆ ಈ ದೇಶದಲ್ಲಿ 140 ಕೋಟಿ ಜನ ಇರೋದ್ರಲ್ಲಿ 10% ಜನ ಭಯಪಟ್ಟರು ಅಂದ್ರೆ ಏನು ಕಾಯಿಲೆ ಬರ್ದೇನೆ ಭಯಪಡ್ತಾರೆ ಅಂದ್ರೂ 114 ಕೋಟಿ ಜನ ಭಯಪಟ್ಟಂಗೆ ಸೊ ಅದು ಬಂಡವಾಳ ಮಾಡ್ಕೊಳ್ಳೋರು ಜಾಸ್ತಿ ಇದ್ದಾರೆ ಅನ್ಸುತ್ತೆ ಇವತ್ತು ಈ ಮಾಫಿಯಾಗಳು. ಹೌದು ಇದು ಭಯನೇ ಎಸ್ಪೆಷಲಿ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಏನು ಹೇಳ್ಬೇಕಂದ್ರೆ ಭಯನೇ ಬಂಡವಾಳ ಈ ಫಾರ್ಮಾಸ್ಯೂಟಿಕಲ್ ಕಂಪ್ನೀಸಿಗಾಗಲಿ ಟೆಸ್ಟಿಂಗ್ ಕಿಟ್ ತಯಾರು ಮಾಡ್ತಕ್ಕಂಥ ಕಂಪ್ನೀಸಿಗಾಗಲಿ ಈ ವ್ಯಾಕ್ಸಿನೇಷನ್ ತಯಾರು ಮಾಡ್ತಕ್ಕಂಥ ಕಂಪ್ನೀಸಿಗಾಗಲಿ ಇವು ಜನರಲ್ಲಿ ಒಂದು ಭಯನೇ ಇವ್ರಿಗೊಂದು ಬಂಡವಾಳ ಆಗಿರ್ತೈತೆ ನೋಡಿ ಈಗ ಈ ಕಡಿಮೆ ಆಗ್ತಾ ಬಂತು ಕೇಸಸ್ ಇಲ್ಲ ಅಂತ ಅಂದಾಗ ಟೆಸ್ಟಿಂಗ್ ಮಾಡೋದು ಕಮ್ಮಿ ಆಗಿರ್ತೈತೆ ಜನ ಹಾಸ್ಪಿಟ್ಲಿಗೆ ಹೋಗೋದು ಕಮ್ಮಿ ಆಗಿರ್ತೈತೆ ವ್ಯಾಕ್ಸಿನೇಷನ್ ತೊಗೊಳೋದು ಕಮ್ಮಿ ಆಗಿರ್ತೈತೆ ಬಟ್ ಅದೇ ಎಲ್ಲೋ ಸ್ವಲ್ಪ ಕಂಟಿನ್ಯೂಟಿ ಇರಲ್ಲ ಎಡಿಟ್ ಮಾಡ್ಕೊಳ್ತಾರೆ ಪ್ರತಿಯೊಂದು ಕಡಿಮೆ ಆಗಿರ್ತದೆ ವ್ಯಾಕ್ಸಿನೇಷನ್ ತೊಗೊಳೋದು ಕಮ್ಮಿ ಆಗಿರ್ತೈತೆ ಮೆಡಿಸಿನ್ ತೊಗೊಳೋದು ಕಡಿಮೆ ಆಗಿರ್ತೈತೆ ಜನರು ಹಾಸ್ಪಿಟ್ಲಿಗೆ ಹೋಗೋದು ಸಂಖ್ಯೆ ಕೂಡ ಕಡಿಮೆ ಆಗಿರ್ತೈತೆ ನನಗೆ ಹೇಳಿದರು ನಮ್ಮ ಹಾಸ್ಪಿಟ್ಲಲ್ಲಿ ಪೇಷೆಂಟ್ಸ್ ಇಲ್ಲ ಸರ್ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಪೇಷೆಂಟ್ಸ್ ಇಲ್ಲ ವ್ಯಾಕ್ಸಿನೇಷನಿಗೆ ಪೇಷೆಂಟ್ಸ್ ಬರ್ತಾ ಇಲ್ಲ ಟೆಸ್ಟ್ ಮಾಡಿಸೋದಕ್ಕೆ ಪೇಷೆಂಟ್ಸ್ ಸಹ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ನೋಡಿ ಇದೊಂದು ಒಮೆಕ್ರಾನ್ ಅನ್ನೋದೊಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು ಸೌತ್ ಆಫ್ರಿಕಾದವರೇ ಹೇಳಿದ್ರು ಕೂಡ ನಮ್ಮಲ್ಲಿ ಏನಂತ ಹೇಳಿದರು ಅದೊಂದು ಡೇಂಜರಸ್ ವೈರಸ್ ಏನೋ ಒಂದು ಮ್ಯೂಟೇಷನ್ ಆಗಿ ಒಂದು ಹೊಸ ವೈರಸ್ ಆಗಿ ಬಂದುಬಿಟ್ಟಿದೆ ತೊಂದರೆ ಆಗ್ಬೋದು ಅನ್ನೋ ಒಂದು ಭಯವನ್ನು ಸೃಷ್ಟಿಸಿದ್ರು ಆ ಭಯ ಬರ್ತಿದ್ದಾಗೆ ನೆಕ್ಸ್ಟ್ ಡೇನೇ ಹಾಸ್ಪಿಟ್ಲಲ್ಲಿ ಅದೇ ಹಾಸ್ಪಿಟ್ಲರು ಫೋನ್ ಮಾಡಿ ಹೇಳ್ತಾರೆ ಸರ್ ವ್ಯಾಕ್ಸಿನೇಷನ್ ಹಾಕ್ಲಿಕ್ಕೆ ಕ್ಯೂ ನಿಂತುಬಿಟ್ಟಿದ್ದಾರೆ ಜನ ಅಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಟೆಸ್ಟಿಂಗಿಗೆ ಜನ ಜಾಸ್ತಿ ಬಂದುಬಿಟ್ಟಿದ್ದಾರೆ ಅಂದರೆ ಇದು ಡೇಂಜರ್ಸ್ ಅಲ್ಲ ಅಂತ ಗೊತ್ತು ಆದರೂ ಕೂಡ ಏನೋ ಒಂದು ಬೈಲಕ್ಕೋ ಒಂದು ಸೃಷ್ಟಿಯಾದ ಒಂದು ಸಣ್ಣ ಭಯ ಪ್ರತಿಯೊಂದನ್ನು ಜಾಸ್ತಿ ಬಿಸ್ನೆಸ್ ಮಾಫಿಯಾ ಏನಿದೆಯಲ್ಲ ಡ್ರಗ್ ಮಾಫಿಯಾ ವ್ಯಾಕ್ಸಿನೇಷನ್ ಮಾಫಿಯಾ ಫಾರ್ಮಾಸ್ಯೂಟಿಕಲ್ ಮಾಫಿಯಾ ಅನ್ನೋದು ಈ ಭಯವನ್ನೇ ಒಂದು ಬಂಡವಾಳವಾಗಿ ಉಪಯೋಗಿಸ್ಕೊಳ್ಳುತ್ತೆ. ಅದಷ್ಟೇ ಅಲ್ಲ ರಾಜಕೀಯವಾಗಿ ಇದೊಂದು ಬಂಡವಾಳವಾಗಿ ಹೋಗ್ಬಿಟ್ಟಿದೆ. ಸೊ ಏನಂತಂದರೆ ಅವರಿಗೆ ಜನರ ಆರೋಗ್ಯ ಅನ್ನೋದು ಮುಖ್ಯ ಆಗಿರಲ್ಲ. ಏನೋ ಮಾಡಿದ್ವಿ ಏನೋ ಸಾಧಿಸಿದ್ವಿ ನಮ್ಮ ಸರ್ಕಾರ ಏನೋ ಮಾಡ್ತು ಅಂತ ಹೇಳ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಎಷ್ಟು ಸೀಟನ್ನು ಗೆಲ್ಬೋದು ಈ ಸಲ ಇಷ್ಟು ಸೀಟ್ ಗೆದ್ದಿದ್ರೆ ಇನ್ನು ಸೀಟನ್ನು ಗೆಲ್ಲಕ್ಕೆ ಇನ್ನೂ ನಮ್ಮ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಆ ಒಂದು ಲೆಕ್ಕಾಚಾರದಲ್ಲಿ ವಿಚಾರ ಮಾಡ್ತಾರೋ ಹೊರತು ಜನರ ಆರೋಗ್ಯ ಕಾಪಾಡಬೇಕು ಅನ್ನೋ ಒಂದು ರಾಜಕೀಯ ಪಕ್ಷಗಳು ಇಲ್ಲಿವರೆಗೂ ನಾನು ನೋಡಿಲ್ಲ. ಸರ್ ನೀವು ವ್ಯಾಕ್ಸಿನ್ ತಗೊಂಡಿಲ್ಲ? ಇಲ್ಲ ತಗೊಂಡಿಲ್ಲ ಸರ್. ನೀವು ವ್ಯಾಕ್ಸಿನ್ ತಗೊಂಡಿಲ್ಲ, ಇಷ್ಟು ಜನ ಪೇಷಂಟ್ಗಳು ಮುಖಾಮುಖಿ ಆಗ್ತೀರಾ, ಮೂರನೇ ವೇವ್ ಬಂದಿದೆ, ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಮತ್ತು ಇದ್ರ ಬಗ್ಗೆ ತುಂಬ ನೀಟಾಗಿ ತಿಳ್ಕೊಂಡಿರಾ, ಆಸ್ ಎ ಡಾಕ್ಟ್ರಾಗಿ ಎಲ್ಲವೂ ಗೊತ್ತಿದೆ. ಇದು ಜನರಿಗೆ ಇದನ್ನು ನಿಜವಾಗ್ಲೂ ಅರ್ಥ ಆಗಬೇಕು, ಇದರ ರಿಯಾಲಿಟಿ ಏನು ಅಂತ ಹೇಳ್ಬಿಟ್ಟು. ಬಟ್ ಜನ ಇವತ್ತು ಹೇಳಿದ್ರು ಯಾವುದೋ ಒಂದು ಭಯಕ್ಕೆ ಬಿದ್ದಿದಾರಲ್ಲ, ಏನು ಹೇಳ್ತೀರಾ ವ್ಯಾಕ್ಸಿನ್ ಬಗ್ಗೆ ಆಗಲಿ ಅಥವಾ ಅದನ್ನು ತಗೊಳ್ಳೋರ ಬಗ್ಗೆ ಆಗಲಿ, ಭಯದ ಬಗ್ಗೆ? ವ್ಯಾಕ್ಸಿನ್ ಬಗ್ಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಇದೆ. ಸೊ ವ್ಯಾಕ್ಸಿನ್ ಬಗ್ಗೆ ನಾನು ಒಂದು ವರ್ಷದ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ. ಇನ್ನು ವ್ಯಾಕ್ಸಿನೇಷನ್ ಬರೋದಕ್ಕಿಂತ ಮುಂಚೆನೇ ಒಂದು 3-4 ತಿಂಗಳು ಮುಂಚೆನೇ ಒಂದು ವಿಡಿಯೋ ಮಾಡಿ ವ್ಯಾಕ್ಸಿನ್ ಅಂದರೆ ಏನು, ಅದು ಅವಶ್ಯಕತೆ ಇದೆಯಾ, ಇದೆಲ್ಲದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಒಂದಲ್ಲ 2 ವಿಡಿಯೋ ಮಾಡಿದ್ದೆ ನೋಡಿ. ವ್ಯಾಕ್ಸಿನ್ ಅನ್ನೋದು ಏನಂತಂದರೆ ವೀಕ್ ಆ್ಯಂಟಿಜನ್, ಒಂದು ವೈರಸ್ ಸತ್ತೋಗಿರೋ ಒಂದು ವೈರಸ್ಸನ್ನು ಸಾಯಿಸಿಬಿಟ್ಟು ಅದರಲ್ಲೊಂದು ತುಕುಡನ್ನು ಒಂದು ಫ್ರ್ಯಾಗ್ಮೆಂಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಕೆಮಿಕಲ್ಸನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ದೇಹದಲ್ಲಿ ಇಂಜೆಕ್ಟ್ ಮಾಡ್ತಾರೆ. ನಾನು ಪ್ರತಿದಿನ ಲೈವ್ ವೈರಸ್ ಬದುಕಿರತಕ್ಕಂಥ ವೈರಸ್ ಜೊತೆಗೆ ಹೊಡೆದಾಡೋಂಥ ಸತ್ತು ವೈರಸ್ ನನಗೆ ಬೇಕಾಗಿಲ್ಲ. ವ್ಯಾಕ್ಸಿನೇಷನ್ ಅನ್ನೋದು ಒಂದು ಸತ್ತು ವೈರಸ್ ಜೊತೆಗೆ ಹೋರಾಡೋ ಒಂದು ಪ್ರಸಂಗನೇ ಬರೋದಿಲ್ಲ. ಯಾಕಂದರೆ ಪ್ರತಿದಿನ ನಾನು ಲೈವ್ ವೈರಸ್ ಬದುಕಿರ್ತಕ್ಕಂಥ ಜೊತೆಗೆ ಹೊಡೆದಾಡ್ತಿರೋದ್ರಿಂದ ವ್ಯಾಕ್ಸಿನೇಷನ್ನು ಒಬ್ಬ ಇನ್ಫೆಕ್ಟ್ ಆಗಿರೋ ಪೇಷಂಟ್ಸಿಗೆ ಎಕ್ಸ್ಪೋಸ್ ಆಗಿರೋ ವ್ಯಕ್ತಿಗಳಿಗೆ ವ್ಯಾಕ್ಸಿನೇಷನ್ ಅವಶ್ಯಕತೆ ಇರಲ್ಲ ನೋಡಿ. ಇದೊಂದು ಸತ್ಯ ಯಾವೊಂದು ಕಂಪ್ನಿಗಳು ಹೇಳೋದಿಲ್ಲ. ಟಿ ಬಿ ಆಗಿದ್ದವರಿಗೆ BCG ವ್ಯಾಕ್ಸಿನೇಷನ್ ಆಗ್ತಾರಾ ಇವರು? ಇಲ್ಲ. ಹಾಗೆ ಬೇರೆ ಇದು ಅಂತಲ್ಲ, ಯಾವುದೇ ಒಂದು ಕಾಯಿಲೆ ಅಂತ ತೊಗೊಳ್ತಾ ಹೋಗಿ ನೀವು ಆ ಇನ್ಫೆಕ್ಷನ್ ಆಗಿದ್ದವಂಥವ್ರಿಗೆ ವ್ಯಾಕ್ಸಿನೇಷನ್ ಕೊಡೋದಿಲ್ಲ. ಅದು ಎಕ್ಸ್ಪೋಸ್ ಆಗಿ ಇನ್ಫೆಕ್ಷನ್ ಆದಮೇಲೆ ಆ್ಯಂಟಿಬಾಡೀಸ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ವ್ಯಾಕ್ಸಿನೇಷನ್ನ ಕೊಡೋದಿಲ್ಲ. ಈಗ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾರೆ, ಯಾವಾಗ ಹುಟ್ಟಿದ ಮಕ್ಕಳಲ್ಲಿ 1 ವರ್ಷದಲ್ಲಿ 1.5 ವರ್ಷದಲ್ಲಿ ಎಲ್ಲ ಈ ವ್ಯಾಕ್ಸಿನೇಷನ್ನ ಮುಗಿಸ್ತಾರೆ. ಯಾಕಂದರೆ ಆವಾಗ ಇನ್ನೂ ಎಕ್ಸ್ಪೋಜರ್ ಆಗಿರಲ್ಲ. ಹಾಗಾಗಿ ಎಕ್ಸ್ಪೋಸ್ ಆಗದೇ ಇದ್ದಂಥವ್ರಿಗೆ ಮಾತ್ರ ಇದು ವ್ಯಾಕ್ಸಿನೇಷನ್ ಅನ್ನೋದು ಯೂಸ್ ಆಗುತ್ತೆ. ಅದ್ರ ಬಿಟ್ಟು ಎಕ್ಸ್ಪೋಸ್ ಆಗಿದ್ವಿ, ನಮಗೆ ನೆಗಡೆ ಜ್ವರ ಕೆಮ್ಮು ಬಂದಿತ್ತು, ವೈರಲ್ ಇನ್ಫೆಕ್ಷನ್ ಆಗಿತ್ತು ಅನ್ನೋರಿಗೆ ಇದು 100% ಇದು ವ್ಯಾಕ್ಸಿನೇಷನ್ ಅನ್ನೋದು ಯಾವುದೇ ರೀತಿ ಕೆಲಸ ಮಾಡಲ್ಲ. ಇಟ್ಸ್ ಯೂಸ್ಲೆಸ್. ಯೂಸ್ ಅಂತ ಬಂದಾಗ ಇಟ್ಸ್ ಯೂಸ್ಲೆಸ್ಸು. ಬಟ್ ಅದರ ಜೊತೆಗೆ ಏನಾಗುತ್ತೆ, ಇದು ಕೆಮಿಕಲನ್ನು ಮಿಕ್ಸ್ ಮಾಡಿರೋದ್ರಿಂದ ವ್ಯಾಕ್ಸಿನ್ ಅನ್ನೋದರಲ್ಲಿ ಅದು ಒಂದು ಮೆಡಿಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅದೊಂದು ಏನಿ ಮೆಡಿಸಿನ್ ಅಂತ ಹೇಳಿದಾಗ ನಾನು ಪಾಯ್ಸನ್ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಪ್ರತಿಯೊಬ್ಬರು ಇನ್ಫೆಕ್ಟ್ ಆಗಿರ್ತಾರೆ. ಹಾಗಾಗಿ ಯಾರ್ಯಾರು ಇನ್ಫೆಕ್ಟ್ ಆಗಿದಾರೋ ಅವರಲ್ಲಿ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ, ಅಂದರೆ ಯೂಸ್ ಇಲ್ಲ ಒಂದು. ಎರಡನೇದಾಗಿ ಯೂಸ್ ಇಲ್ಲದೆ ಇದ್ದಾಗಲೂ ತೊಗೊಂಡಾಗ ನಾವು ಒಂದು ಮೆಡಿಸಿನ್ ಆಗಿಬಿಟ್ಟು ನಮ್ಮ ದೇಹಕ್ಕೆ ತೊಂದರೆ ಮಾಡೋ ಒಂದು ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ನನ್ನ ಹೆಲ್ತ್ ಚೆನ್ನಾಗಿದೆ, ಆಮೇಲೆ ಇಮ್ಯುನಿಟಿ ಅಂತ ಹೇಳ್ತಾರೆ, ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಇಮ್ಯುನಿಟಿ ಬರುತ್ತೆ ಅಂತೇಳಿ. ಇಂಥ ಹುಚ್ಚು ಸ್ಟೇಟ್ಮೆಂಟ್ ಇದು ಅಂತಂದರೆ ವ್ಯಾಕ್ಸಿನ್ಗೂ ಇಮ್ಯುನಿಟಿಗೂ ಸಂಬಂಧನೇ ಇಲ್ಲ. ಅದೊಂದು ಡೆಡ್ ವೈರಸ್ ಹೇಗೆ ಇಮ್ಯುನಿಟಿ ಕೊಡಲಿಕ್ಕೆ ಸಾಧ್ಯ ನಿಮಗೆ? ಅದೊಂದು ಆ್ಯಂಟಿಜನ್ ಆಗಿ ನಮಗೆ ಇಂಜೆಕ್ಟ್ ಮಾಡಿದಾಗ ನಮ್ಮಲ್ಲಿ ಸೆಲ್ಸು ಅದನ್ನು ಫೈಟ್ ಮಾಡಲಿಕ್ಕೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಇಮ್ಯುನಿಟಿಗೂ ಅದಕ್ಕೆ ಯಾವುದೇ ಒಂದು ಸಂಬಂಧ ಇಲ್ಲ. ಬಟ್ ಇಮ್ಯೂನ್ ಸಿಸ್ಟಮ್ ಅನ್ನೋದು ನಮ್ಮಲ್ಲಿ ಸ್ಟಿಮ್ಯುಲೇಟ್ ಆಗಿಬಿಟ್ಟು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳೋ ಒಂದು ಬೇಸಿಸ್ ಮೇಲೆ ಈ ವ್ಯಾಕ್ಸಿನನ್ನು ತಯಾರು ಮಾಡ್ತಾರೆ. ಬಟ್ ಅದೇ ನೋಡಿ, ಅದಕ್ಕಿಂತ ಬೆಸ್ಟ್ ಅಂದರೆ ನಮ್ಮಲ್ಲಿ ಇನ್ಫೆಕ್ಷನ್ ಆಗಿರೋದು. ಇನ್ಫೆಕ್ಷನ್ ಆಗಿ ನಮ್ಮಲ್ಲಿ ಬಂದಂಥ ಆ್ಯಂಟಿಬಾಡೀಸು ಸ್ಟ್ರಾಂಗ್ ಆ್ಯಂಟಿಬಾಡೀಸ್ ಇರ್ತವೆ. ಹಾಗಾಗಿ ನನ್ನಲ್ಲಿ ನಾನು ಎಕ್ಸ್ಪೋಸ್ ಆಗಿದ್ದೀನಿ, ನಾನು ಇನ್ಫೆಕ್ಟ್ ಆಗಿದ್ದೀನಿ, ನನ್ನಲ್ಲಿ ಸ್ಟ್ರಾಂಗ್ ಆ್ಯಂಟಿಬಾಡೀಸ್ ಇದೆ. ಹಾಗಾಗಿ ನನ್ನಲ್ಲಿ ಯಾವುದೇ ರೀತಿಯ ಒಂದು ಮೆಡಿಸಿನ್ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ತುಂಬ ಜನ ವ್ಯಾಕ್ಸಿನ್ ತಗೊಂಡಿಲ್ಲ, ಅಂದರೆ ತಗೊಂಡು ಈಗಾಗಲೇ ಆರೋಗ್ಯ ಸಚಿವರು ಕೂಡ ಇನ್ಫಾರ್ಮೇಷನ್ ಕೊಟ್ಟರು, ಎರಡನೇ ಡೋಸ್ ತಗೊಂಡಿಲ್ಲ ಅಂತೇಳಿ. ಟೋಟಲ್ ತಗೊಳ್ಬೇಕಾಗಿದ್ದ ಅನಿವಾರ್ಯತೆ ಏನೂ ಇಲ್ಲ, ಅಂದರೆ ಒಂದು ಮಾನಸಿಕ ಧೈರ್ಯಕ್ಕೋಸ್ಕರ ಅಷ್ಟೇ. ನಾನು ವ್ಯಾಕ್ಸಿನ್ ತೊಗೊಂಡ್ರೆ ನಂಗೆ ಬರಲ್ವೇನೋ ಅನ್ನೋ ಒಂದು ಸೈಕಾಲಜಿಕಲ್ ಸ್ಟ್ರೆಂತ್ಗೋಸ್ಕರ ತಗೋಬೇಕಾ ಹೇಗೆ ಅಂತ ಈ ಸ್ಟೇಟ್ಮೆಂಟ್ ನಾನು ತುಂಬ ಯಾವುದೊಂದು ಹಳೆ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೆ ನಾನು. ವ್ಯಾಕ್ಸಿನೇಷನ್ ಕೆಲಸ ಮಾಡಲ್ಲ, ಯಾವ ರೀತಿ ಕೆಲಸ ಮಾಡಲ್ಲ ಅನ್ನೋದು ಹೇಳಿದೆ. ಈಗಿರುತ್ತೆ, ಎಕ್ಸ್ಪೋಸ್ ಆಗಿದ್ದು, ನಮ್ಮಲ್ಲಿ ಇನ್ಫೆಕ್ಟ್ ಆಗಿ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಬಂದಿದೆ, ಹಾಗಾಗಿ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ವ್ಯಾಕ್ಸಿನೇಷನ್ ಅವಶ್ಯಕತೆ ಇದೇನಂತನೂ ಹೇಳ್ತೆ ಅದೇ ವಿಡಿಯೋದಲ್ಲಿ. ಏನಂದರೆ ಎಲ್ಲೋ ಮನಸ್ಸಿನಲ್ಲಿ ನೋಡಿ, ಮೈಂಡ್ ಈಸ್ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ನಾನು ಹೇಳ್ತೇನೆ ಧೈರ್ಯವಾಗಿರಿ ಅಂತೇಳಿ. ಎಷ್ಟೇ ಧೈರ್ಯವಾಗಿರಿ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಭಯ ಇರ್ತಲ್ಲ, ಆ ಭಯವನ್ನು ತೆಗೆದಾಕ್ಲಿಕ್ಕೆ ಇದೇನಾದರೂ ವ್ಯಾಕ್ಸಿನೇಷನ್ ಕೆಲಸ ಮಾಡ್ತಾಯಿತ್ತು ಆ ಟೈಮ್ನಲ್ಲಿ. ಅಂದರೆ ಭಯ ಇತ್ತು, ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ನನಗೇನು ಆಗಲ್ಲ ಅನ್ನೋ ಒಂದು ಧೈರ್ಯ ಇರ್ತಾಯಿತ್ತಲ್ಲ, ಅದು ಈ ವೈರಸ್ ವಿರುದ್ಧ ಹೋರಾಡಲಿಕ್ಕೆ ಹೆಲ್ಪ್ ಆಗ್ತಾಯಿತ್ತು. ವ್ಯಾಕ್ಸಿನ್ ಕೆಲಸ ಮಾಡ್ತಾ ಇರಲಿಲ್ಲ, ಬಟ್ ವ್ಯಾಕ್ಸಿನ್ ತೊಗೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಇದ್ದಾಗ ಅದು ಧೈರ್ಯವಾಗಿ ನಮಗೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಲಿಕ್ಕೆ, ನಮ್ಮ ಇಮ್ಯುನಿಟಿನ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಅದು ಕೆಲಸ ಮಾಡ್ತಾಯಿತ್ತು. बट ಅದು ಈಗ ಅವಶ್ಯಕತೆ ಇಲ್ಲ. ಈಗ ಒಂದು ಫಸ್ಟ್ ಆಫ್ ಆಲ್ ವೈರಸ್ ವೀಕ್ ಆಗಿ ಹೋಗಿದೆ, ಪ್ರತಿಯೊಬ್ಬರಲ್ಲಿ ಆಂಟಿಬಾಡೀಸ್ ಬಂದಿದೆ. ಈಗಲೂ ಕೂಡ ಪ್ರಮೋಟ್ ಮಾಡೋದು ಬೂಸ್ಟರ್ ಡೋಸ್ ಬೇಕು, ಆ ಡೋಸ್ ಬೇಕು, ಈ ಡೋಸ್ ಬೇಕು, ಕಂಪಲ್ಷನ್ ಬೇಕು, ಟ್ರಾವೆಲ್ ಮಾಡಲಿಕ್ಕೆ ಬೇಕು, ಎರಡು ವ್ಯಾಕ್ಸಿನೇಷನ್ ಆಗಿರತಕ್ಕಂಥ ಇದು ಬೇಕು, ಸರ್ಟಿಫಿಕೇಟ್ ಬೇಕು. ಈಗ ಯಾಕೆ ಬೇಕು? ಈಗ ಪ್ರತಿಯೊಬ್ಬರಲ್ಲಿ ಇಮ್ಯುನಿಟಿ ಬಂದಿದೆ, ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದಿದೆ, ಪ್ರತಿಯೊಬ್ಬ ಆಮೇಲೆ ಅದ್ರ ಜೊತೆಗೆ ಈ ವೈರಸ್ ಅನ್ನೋದು ತುಂಬಾ ವೀಕ್ ಆಗಿದೆ ಅಲ್ಲ. ಇಂಥ ಟೈಮ್ನಲ್ಲಿ ವ್ಯಾಕ್ಸಿನೇಷನನ್ನು ಪ್ರಮೋಟ್ ಮಾಡ್ತಾರೆ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಎ ಪ್ಯೂರ್ಲಿ ಬಿಸ್ನೆಸ್, ಇಟ್ಸ್ ಎ ಮಾಫಿಯಾ. ಕಂಪ್ನಿಗಳು ತಯಾರು ಮಾಡಿ ಸ್ಟಾಕ್ ಇಟ್ಕೊಂಡು ಇವ್ರ ಮೇಲೆ ಪ್ರೆಷರ್ ಆಗ್ತಾ ಇರ್ತವೆ, ಇದನ್ನು ಮಾರ್ಕೆಟ್ ಇದನ್ನು ಖಾಲಿ ಮಾಡಬೇಕು ಅಂತೇಳಿ. ಇವೆಲ್ಲ ಕಮಿಷನ್ ದಂಧೆಗಳಿವೆಲ್ಲ, ಇಷ್ಟು ಖರ್ಚು ಮಾಡಿದರೆ ಇಷ್ಟು ಅಂತ ಹೇಳ್ಬಿಟ್ಟು ಕಮಿಷನ್ ಎಲ್ಲ ಸುಮಾರು ಕಡೆ ಕಮಿಷನ್ ನಡೀತಾ ಇರ್ತದೆ. ಸರಿಯಾದ ತನಿಖೆ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಇದು. ಹಾಗಾಗಿ ಈ ಅಟ್ ಪ್ರೆಸೆಂಟ್ ಈ ಸ್ಟೇಜ್ನಲ್ಲಿ ಅಂದರೆ ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದಿರತಕ್ಕಂಥ ಸ್ಟೇಜ್ನಲ್ಲಿ, ಅದ್ರ ಜೊತೆಗೆ ವೈರಸ್ ವೀಕ್ ಆಗಿರತಕ್ಕಂಥ ಪರಿಸ್ಥಿತಿನಲ್ಲಿ ನಾವು ವ್ಯಾಕ್ಸಿನೇಷನ್ ಮೇಲೆ ಡಿಪೆಂಡ್ ಆಗಿ ವ್ಯಾಕ್ಸಿನೇಷನನ್ನು ಕಂಪಲ್ಷನ್ ಮಾಡೋದು, ಅದರಲ್ಲೇ ಎಸ್ಪೆಷಲಿ ದೊಡ್ಡ ದುರಂತ ಅಂತಂದರೆ ಬೆಸ್ಟ್ ಇಮ್ಯುನಿಟಿ ಅಂತ ಇರೋದು ಮಕ್ಕಳಲ್ಲಿ. ಮಕ್ಕಳಿಗೂ ಕೂಡ ಕಂಪಲ್ಸರಿ ವ್ಯಾಕ್ಸಿನೇಷನ್ ಹಾಕಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಕಂಪಲ್ಷನ್ ಮಾಡ್ತಿದ್ರಲ್ಲ, ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಜ. ಇಷ್ಟು ಸತ್ಯ ನಿಂಗೆ ಹೇಳಿದಕ್ಕೆ ನಿಮ್ಮ ಮೇಲೆ ತುಂಬ ಒತ್ತಡ ಇದೆಯಲ್ಲ, ಏನೇನು ಇದಾಯಿತು ನಿಮಗೆ? ಕಳೆದ ಎರಡನೇ ವೇವಲ್ಲೆಲ್ಲ ತುಂಬ ಒಂದಷ್ಟು ಒತ್ತಡಗಳು ಬಂತು ಅನಿಸುತ್ತೆ ಸರ್ಕಾರದ ಕಡೆಯಿಂದ ಬಂದು, ಗೊತ್ತಿಲ್ಲ ಏನೇನಾಯಿತು? ಅಲ್ಲ, ಒತ್ತಡಗಳು ನನಗೆ ಒತ್ತಡಗಳು ಅಂತ ಅನಿಸೋದೇ ಇಲ್ಲ. ಯಾಕೆಂತಂದರೆ ಎಲ್ಲ ಮನೇಲಿ ಕೂತ್ಕೊಂಡು ಬಚ್ಚಿಟ್ಕೊಂಡಿದ್ರು, ಕೊರೋನಾ ಅಂದ್ಕೊಂಡ್ಬಿಟ್ಟು ಡಾಕ್ಟರ್ಸ್ PPE ಮನೇಲೂ PPE ಕಿಟ್ ಹಾಕ್ಕೊಂಡು ಕೂತ್ಕೊಂಡಿದ್ದಂಥ ಸಮಯದಲ್ಲಿ, ಈ ತುಂಬ ಡೇಂಜರಸ್ಸು ಎಕ್ಸ್ಪೋಸ್ ಆದರೆ ಸತ್ತೇ ಹೋಗ್ತಾರೆ ಅಂತ ಮಾತಾಡ್ತಿದ್ದಂಥ ಸಮಯದಲ್ಲಿ ಕೊರೋನಾಗೆ ಹೆದರಲಿಲ್ಲ ನಾನು. ಇಂಥ ಮಾತುಗಳಿಗೆ ಅಥವಾ ಇಂಥ ಸರ್ಟಿಫಿಕೇಟ್ ನಿಮ್ದು ಅದು ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅನ್ನೋ ಒಂದು ಗೊಡ್ಡು ಬೆದರಿಕೆಗಳಿಗೆ ನಾನು ಯಾವುದೇ ಕಾರಣಕ್ಕೆ ಜಗ್ಗಲ್ಲ ಬಗ್ಗಲ್ಲ ಅನ್ನೋದು ಆವಾಗಲೂ ಎಲ್ರಿಗೂ ಗೊತ್ತಾಯಿತು. ಈಗಲೂ ಅದು ಹೇಳೋದು ನಾನು ಓಪನ್ ಆಗಿ. ನಾನು ಎಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಇದು ಯಾವುದಕ್ಕೂ ಭಯಪಡಲ್ಲ, ಇದು ಸತ್ಯ ಹೇಳಲಿಕ್ಕೆ ಏನು ಭಯಪಡಬೇಕಾಗಿಲ್ಲ. ಸುಳ್ಳು ಹೇಳೋದಾದ್ರೆ ನನಗೆ ಭಯ ಆಗುತ್ತೆ, ನಾನೇನು ಸುಳ್ಳು ಹೇಳಬೇಕು ಅಂತ ನನಗೆ ಭಯ ಆಗುತ್ತೆ. ಬಟ್ ಇರೋವಂಥ ಸತ್ಯ ನಾನು ನೋಡ್ತಿರ್ತಕ್ಕಂಥ ಫ್ಯಾಕ್ಟನ್ನು ಹೇಳ್ತೇನೆ. ವೈರಸ್ಸಿಗೆ ಎದುರಿದೇ ಇರೋ ಇಂಥ ವ್ಯಕ್ತಿಗಳಿಗೆ ಎದುರಲ್ಲ ನಾನು. ಸಾವಿರಾರು ಜನರನ್ನ ಟ್ರೀಟ್ ಮಾಡಿನೇ ಮಾತಾಡ್ತೀರಾ ಅಂದರೆ, ಅದೇ ನೀವೇ ಹೇಳಿದ್ದೀರಾ ಕೆಲವು ವಿಡಿಯೋಗಳಲ್ಲಿ, ಎಲ್ಲೆಲ್ಲೋ ಓದ್ಕೊಂಬಂದು ಹೇಳೋದು ಅಥವಾ ಯಾವುದೋ ಒಂದು ರಿಸರ್ಚ್ ಮಾಡಿ ಹೇಳೋದಲ್ಲ, ಪ್ರಾಕ್ಟಿಕಲಿ ನಾನು ಪೇಷಂಟ್ಸ್ನ ಟ್ರೀಟ್ ಮಾಡಿ ಬಂದು ಮಾತಾಡ್ತೀನಿ ಅಂತ. ಅದು ತುಂಬ ನಿಜವಾಗಿ ಸತ್ಯ ಅಲ್ಲಿರುತ್ತೆ. ಯಾಕೆಂದರೆ ಜನರನ್ನ ಮುಖಾಮುಖಿ ಆದಾಗ, ಅವ್ರನ್ನ ಟಚ್ ಮಾಡಿದಾಗ, ಅವ್ರ ಮಾತು ಕೇಳಿದಾಗ, ಸಿಂಪ್ಟಮ್ಸ್ ಎಲ್ಲ ಹೇಳಿದಾಗ, ಸೊ ಇದು ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಹುಶಃ ನೀವು ಡೈಲಿ ಅಂತವ್ರನ್ನ ಇತ್ತೀಚೆಗೆ ಮೀಟ್ ಆಗಿದ್ದೀರಾ ಮೂರನೇ ವೇವಲ್ಲಿ, ಸೊ ಏನು ಅನಿಸ್ತು ಇವತ್ತು ಇತ್ತೀಚೆಗಿನ ಜನರ ಇದು ಹೆಂಗಿದೆ, ಅವ್ರ ಸಿಂಪ್ಟಮ್ಸ್ಗಳು ಅವ್ರು ಹೇಳ್ಕೊಳ್ಳೋ ರೀತಿಗಳು? WHO ಮೊನ್ನೆ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು, ಥರ್ಡ್ ವೇವ್ನಲ್ಲಿ ಅಂದರೆ ಈ ಒಮೆಕ್ರಾನನ್ನು ಅಷ್ಟೊಂದು ಲೈಟಾಗಿ ತೊಗೋಬಾರ್ದು, ಇದು ಡೇಂಜರಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ನೋಡಿ, ಯಾರು ಇವರು WHO? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಾರೆ, ಬಟ್ ನಾನು ಹೇಳ್ತೀನಿ ವರ್ಲ್ಡ್ ಹಾಸ್ಪಿಟಲ್ ಆರ್ಗನೈಸೇಷನ್. ಇವೆಲ್ಲ ಹಾಸ್ಪಿಟಲನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಇರತಕ್ಕಂಥ ಒಂದು ಅಸೋಸಿಯೇಷನ್ ಅಂತ ಅನಿಸುತ್ತೆ. ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಅಥವಾ ವೈರಸ್ ಜೊತೆ ಕೂತ್ಕೊಂಡು ಕಲಿಯಂತಾರೆ ಇವರು. ವೈರಸ್ ಇವ್ರಿಗೇನು ಹೇಳ್ಕೊಡೋಕ್ಕಾಗುತ್ತೆ? ಸೊ ವೈರಸ್ಸಿಂದ ಇವ್ರು ಏನು ಕಲೀಲಿಕ್ಕೆ ಸಾಧ್ಯ? ಸೊ ವೈರಸ್ ಒಬ್ಬ ವ್ಯಕ್ತಿಗೆ ಇನ್ಫೆಕ್ಟ್ ಆದಮೇಲೆ ಆ ವ್ಯಕ್ತಿ ಮೇಲೆ ನಾವು ಸ್ಟಡಿ ಮಾಡಬೇಕು. ಪ್ರತಿಯೊಬ್ಬರು ಪೇಷಂಟ್ಸನ್ನು ನೋಡಿ, ಯಾರು WHO ಅಲ್ಲಿ ಇರೋಂಥವ್ರು ಯಾರು ಈ ಪೇಷಂಟ್ಸನ್ನು ನೋಡಿರತಕ್ಕಂಥವ್ರಲ್ಲ, ಎಕ್ಸ್ಪರ್ಟ್ ಕಮಿಟಿಲಿ ಇರತಕ್ಕಂಥವ್ರು ಯಾರು ಕೂಡ ಡೈರೆಕ್ಟಾಗಿ ಪೇಷಂಟ್ಸ್ನ ಎಕ್ಸ್ಪೋಸ್ ಆದಂಥವ್ರಲ್ಲ, ಅವ್ರ ಜೊತೆಗೆ ಮಾತಾಡ್ದಂಥವ್ರಲ್ಲ. ಇವರೇನಿದ್ರು ಮನೇಲಿ ಕೂತ್ಕೊಂಡು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡೋದು, ಮಾಧ್ಯಮದಲ್ಲಿ ಬರತಕ್ಕಂಥ ಹೇಳಿಕೆಗಳನ್ನು ನೋಡೋದು, ಯಾವುದೋ ಒಂದು ಆರ್ಟಿಕಲ್ ನೋಡೋದು, ಅವರಿವ್ರ ಹೇಳಿಕೆಗಳನ್ನು ಇವ್ರು ಸ್ಟೇಟ್ಮೆಂಟಾಗಿ ಕೊಡ್ತಾರೆ. ಬಟ್ ಅದಕ್ಕಿಂತ ಬೆಸ್ಟ್ ಇದು ಅಂತಲ್ಲ, ಯಾವುದೇ ಕಾಯಿಲೆಗಾಗಲಿ ನಾವು ಸೊ ರೋಗಿಯಿಂದ ಕಲಿಬೇಕು, ಪುಸ್ತಕಗಳಿಂದ ಕಲಿಯೋದಲ್ಲ, ನಾವು ರೋಗಿಯಿಂದ ಕಲಿಬೇಕು. ಹಾಗಾಗಿ ನಾನು ಇವತ್ತು ಏನೇ ನನ್ನಲ್ಲಿ ಈ ಕೊರೋನಾ ಬಗ್ಗೆ ನಾಲೆಡ್ಜ್ ಇದೆ ಅನ್ನೋದಾದರೆ ಅದೆಲ್ಲ ನಾನು ಕಲಿತಿದ್ದು ನನ್ನ ಪ್ರತಿಯೊಬ್ಬ ಪೇಷಂಟ್ಸಿಂದ. ಈಗ ಇದೇ ಹೇಳ್ತೀನಿ ನಾನು, ಥರ್ಡ್ ವೇವ್ನಲ್ಲಿ ನಾನು ಅಷ್ಟೊಂದು ಬೋಲ್ಡಾಗಿ ಏನು ಹೇಳ್ತಿದ್ದೀನಿ, ಏನೂ ಆಗಲ್ಲ, ಯಾರೊಬ್ಬರು ಸಾಯಲ್ಲ ಅಂತ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಂತಂದರೆ, ಸಾವಿರಾರು ಪೇಷಂಟ್ಸ್ ಈ ಥರ್ಡ್ ವೇವ್ ಈ ಒಮೆಕ್ರಾನ್ ಅಂತ ಹೇಳ್ತಾರಲ್ಲ ಇದರಲ್ಲೇ ನಾನು ನೋಡಿರ್ತಕ್ಕಂಥ ಸಾವಿರಾರು ಪೇಷಂಟ್ಸ್ ಇದ್ದಾವೆ. ಅವು ಯಾವುದೇ ಒಂದು ಪೇಷಂಟ್ಸ್ನಲ್ಲಿ ಸಿಂಗಲ್ ಇವನ್ ಒಂದೇ ಒಂದು ಪೇಷಂಟ್ನಲ್ಲೂ ಕೂಡ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗಿಲ್ಲ, ಉಸಿರಾಟಕ್ಕೆ ತೊಂದರೆ ಬಂದಿಲ್ಲ, ಚೆಸ್ಟ್ ಟೈಟ್ನೆಸ್, ಚೆಸ್ಟ್ ಕಂಜೆಷನ್ ಏನು ನಾವು ನೋಡ್ತಾ ಇದ್ವಲ್ಲ ಎರಡನೇ ಆಗಲಿ ಅಥವಾ ಮೊದಲನೇ ನೆಲೆ, ಆ ಯಾವುದೋ ಒಂದು ಲಕ್ಷಣಗಳು ಈ ಒಂದು ಮೂರನೇ ಅಲೆಯಲ್ಲಿ ನಾನು ನೋಡಿರತಕ್ಕಂಥ ಸಾವಿರಾರು ಪೇಷಂಟ್ಸ್ನಲ್ಲಿ ಒಬ್ಬರಲ್ಲೂ ಕೂಡ ಇಲ್ಲ. ಹಾಗಾಗಿ 100% ಕಾನ್ಫಿಡೆಂಟಾಗಿ ನಾನು ಹೇಳ್ತೀನಿ, ಇದೊಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿದೆ. ಇದು ಪ್ರತಿಯೊಬ್ಬರನ್ನ ವ್ಯಾಕ್ಸಿನೇಟ್ ಮಾಡಲಿಕ್ಕೆ ಅಂತಲೇ ಈ ಪ್ರಕೃತಿ ಈ ವೈರಸ್ನ ವೀಕ್ ಮಾಡಿ ಬಿಟ್ಟಿರೋದು. ಹಾಗಾಗಿ ಇನ್ನೊಂದು 15 ದಿವಸ ಇದೇ ರೀತಿ ಒಂದು 10 ರಿಂದ 15 ದಿವಸ ಮ್ಯಾಕ್ಸಿಮಮ್ ಈಗ ಸ್ಟಾರ್ಟ್ ಆಗಿ ನನ್ನ ಪ್ರಕಾರ ಸ್ಟಾರ್ಟಾಗಿ ಅಲ್ಲೇ ಒಂದು ವಾರ ಆಯ್ತು, ಈಗ ಜಾಸ್ತಿ ಆಗ್ತಾ ಬಂದುಬಿಟ್ಟು ಇನ್ನೂ ಒಂದು ವಾರ ರೈಸ್ ಆಗುತ್ತೆ, ಒಂದು ವಾರದ ನಂತರ ಡೌನ್ ಆಗ್ತಾ ಬರುತ್ತೆ. ಒಂದು ಆಲ್ಮೋಸ್ಟ್ ಒಂದು ಇನ್ನು 3 ವಾರದಲ್ಲಿ ಕಂಪ್ಲೀಟಾಗಿ ಥರ್ಡ್ ವೇವ್ ಅನ್ನೋದು ಡೌನ್ ಆಗಿ ಎಂಡ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಏನು ಪ್ರೊವೈಡೆಡ್ ಹಾಸ್ಪಿಟಲೈಸೇಷನನ್ನು ಭಯಪಡಿಸೋದನ್ನು ಕಡಿಮೆ ಮಾಡಬೇಕಷ್ಟೇ ನಾವು. ಸರ್ ಅದೇ ತುಂಬ ನೀಟಾಗಿ ಅರ್ಥ ಆಗಿದೆ ಅಂದರೆ ಸೆಕೆಂಡ್ ವೇವಲ್ಲಿ ಎಲ್ಲರೂ ಉಸಿರಾಟ ತೊಂದರೆ ಅಂತ ಬಂದರು ತುಂಬ. ಅದೇ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ರೀಸೆಂಟ್ ವಿಡಿಯೋದಲ್ಲಿ, ಏನು ಲೋಯರ್ ರೆಸ್ಪಿರೇಟರಿ ಪ್ರಾಬ್ಲಮ್ ಅಂತೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ. ಅದು ಜನರಿಗೆ ಅರ್ಥ ಆಗಬೇಕಂದ್ರೆ ಈಗ ಸ್ಪ್ರೆಡ್ ಆಗ್ತಿರೋದು ಹೆಂಗೆ ಅಥವಾ ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಆ ಕ್ಲಾರಿಟಿ ಇರಲ್ಲ. ಸುಮ್ಮನೆ ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೋ, ಸ್ಯಾನಿಟೈಸರ್ ಹಾಕೊಳ್ಳಿ ಅದು ಹೇಳ್ತಾರೆ, ಮಾಡೋದು. ಸೊ ಅದು ಆ್ಯಕ್ಚುಲಿ ಏನು ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ರಿ ಸರ್, ಅದನ್ನು ಹೇಳಿದೆ ಬಿಟ್ಟು. ಇದು ನೋಡಿ, ಈಗ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ನಾವು ನೋಡಿದ್ದು ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತೀವಿ. ಅದರ ಶ್ವಾಸಕೋಶ ಅದು ಉಸಿರಾಟದ ಪ್ರಕ್ರಿಯೆಯನ್ನು ನಾವು ನೋಡೋದಾದರೆ ಮೇಲ್ಭಾಗ ಮತ್ತು ಕೆಳಭಾಗ, ಶ್ವಾಸಕೋಶದಿಂದ ಮೇಲ್ಭಾಗದಲ್ಲಿ ಈ ಮೂಗು, ಗಂಟಲು ಈ ಭಾಗ ಮತ್ತು ಲಂಗ್ಸ್ ಶ್ವಾಸಕೋಶದ ಭಾಗ, ಇವೆರಡು ಭಾಗ ಇನ್ಫೆಕ್ಷನ್ ಅಂತ ಬಂದಾಗ ಮೇಲ್ಭಾಗದ ಇನ್ಫೆಕ್ಷನ್ ಮತ್ತು ಕೆಳಭಾಗದ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಈ ಫಸ್ಟ್ ವೇವ್ ಸೆಕೆಂಡ್ ವೇವ್ನಲ್ಲಿ ನಾವು ಏನು ಲಕ್ಷಣಗಳನ್ನು ನೋಡ್ತಿದ್ವಲ್ಲ ಅದು ಚೆಸ್ಟ್ ಕಂಜೆಷನ್ನು, ಉಸಿರಾಟಕ್ಕೆ ತೊಂದರೆ, ಕೆಮ್ಮಿನ ಜೊತೆಗೆ ಸಿಕ್ಕಾಪಟ್ಟೆ ಕಫ ಬರೋದು, ಕಫದಲ್ಲಿ ರಕ್ತ ಬರೋದು, ಇಂಥ ಎಲ್ಲ ಸಮಸ್ಯೆಗಳಿದ್ದು ಶ್ವಾಸಕೋಶದ ಕೆಳಭಾಗದಲ್ಲಿ ಆಗ್ತಿದ್ದಂಥ ಇನ್ಫೆಕ್ಷನು. ಈ ಸಲ ಒಂದೇ ಒಂದು ಪೇಷೆಂಟ್ನಲ್ಲೂ ಕೂಡ ಆ ರೀತಿ ಲಕ್ಷಣಗಳಿಲ್ಲ. ಕೆಮ್ಮಿದೆ, ಗಂಟ್ಲು ಕೆರೆತ ಇದೆ, ಗಂಟ್ಲು ನೋವಿದೆ, ಜ್ವರ ಇದೆ ಅಂತಂದರೆ ಪ್ಯೂರ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಂದರೆ ಶ್ವಾಸಕೋಶದ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಇನ್ಫೆಕ್ಷನು. ನೋಡಿ, ಮೂಗಿನಲ್ಲಿ ಗಂಟ್ಲಲ್ಲಿ ಇರ್ತಕ್ಕಂಥ ಒಂದು ವೈರಸ್ಸು ನಾವು ಉಸಿರಾಡೋದ್ರಿಂದನೇ ಹೊರಗೆ ಹೋಗ್ತಾ ಇರ್ತತೆ. ನಾನು ಜೋರಾಗಿ ಕೆಮ್ಮಬೇಕಾಗಿಲ್ಲ, ನಾನು ಜೋರಾಗಿ ಶೀನಬೇಕಾಗಿಲ್ಲ, ನಾನು ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡಬೇಕು ಅಂತಂದರೆ ನಾನು ಜಸ್ಟ್ ಮನೇಲಿ ಉಸಿರಾಡ್ತಾ ಇದ್ದರೆ ಸಾಕು. ಮನೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರಿಗೂ ನೋಡಿ, ಐಸೋಲೇಷನ್ ಯಾವುದೇ ಕಾರಣಕ್ಕೆ ಯೂಸ್ ಆಗೋಲ್ಲ. ಯಾಕಂದರೆ ನಮ್ಮ ಉಸಿರು ಈ ರೂಮಲ್ಲಿ ಇರುತ್ತೆ, ಪಕ್ಕದ ರೂಮಿಗೂ ಕೂಡ ನಾವು ಉಸಿರಾಡಿದ್ದು ಉಸಿರು ಹೋಗೇ ಹೋಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೆ ಐಸೋಲೇಷನ್ನು, ಕ್ವಾರಂಟೈನ್ ಅನ್ನೋದು ಯೂಸ್ ಆಗೋಲ್ಲ. ಪ್ರತಿಯೊಬ್ಬರು ಜೊತೆಗಿರಬೇಕು. ಆಮೇಲೆ ಜೊತೆಗೆ ಬೇರೆ ತುಂಬ ಮುಖ್ಯವಾಗಿರೋದಂದರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನೋದು ಯಾವುದೇ ರೀತಿ ತೊಂದರೆ ಮಾಡಲ್ಲ. ಯಾವಾಗ ತೊಂದರೆ ಆಗುತ್ತೆ? ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆದಾಗ. ಅದು ಆಗ್ತಾ ಇಲ್ಲ, ಇಲ್ಲಿ ಆಗ್ತಾ ಇರೋದು ಮೂಗಿಗೆ ಮತ್ತು ಗಂಟಲಲ್ಲಿ ಇನ್ಫೆಕ್ಷನ್ನು. ಇದು ಒಂದು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ, ಯಾಕಂದರೆ ಉಸಿರು ಮುಖಾಂತರ ಬರೋದ್ರಿಂದ. ಜೊತೆಗೆ ಯಾವುದೇ ರೀತಿ ತೊಂದರೆ ಕೂಡ ಮಾಡೋದಿಲ್ಲ. ಆಮೇಲೆ ಆಲ್ಮೋಸ್ಟ್ ಒಂದು 15-20 ಡೇಸಲ್ಲಿ ಪೀಕನ್ನು ರೀಚ್ ಆಗಿಬಿಟ್ಟು ಆಮೇಲೆ ಅಷ್ಟೇ ಫಾಸ್ಟಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದಿದೆ. ಅದು ಯಾಕೆ ಅಪ್ಪರ್ ರೆಸ್ಪಿರೇಟರಿಯಿಂದ ಲೋಯರ್ ರೆಸ್ಪಿರೇಟರಿಗೆ ಹೋಗ್ತಾ ಇಲ್ಲ, ಮೂಗು ಗಂಟ್ಲಿಗೆ ಅಷ್ಟೇ ಸೀಮಿತವಾಗಿ ಯಾಕಿದೆ ಅಂತ ಅಂದರೆ ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದಿದೆ. ಆ್ಯಂಟಿಬಾಡೀಸ್ ಯಾಕೆ ಬಂದಿದೆ? ವ್ಯಾಕ್ಸಿನೇಷನ್ ತೊಗೊಂಡು ಬಂದಿದೆಯಾ? ಇಲ್ಲ, ಸುಳ್ಳು. ವ್ಯಾಕ್ಸಿನೇಷನ್ನಿಂದ ಬರ್ತಕ್ಕಂಥ ಆ್ಯಂಟಿಬಾಡೀಸು ಸ್ವಲ್ಪ ಅದು ಕೆಲವೇ ದಿನಗಳು ಮಾತ್ರ ಇರಲಿಕ್ಕೆ ಸಾಧ್ಯ, ಅಷ್ಟೊಂದು ಸ್ಟ್ರಾಂಗು ಕೂಡ ಇರೋದಿಲ್ಲ. ಬಟ್ ಪ್ರತಿಯೊಬ್ಬರು ಕೂಡ ಇನ್ಫೆಕ್ಟ್ ಆಗಿ ಬಂದಿರತಕ್ಕಂಥ ಆ್ಯಂಟಿಬಾಡೀಸ್ ನೋಡಿ, ಸೆಕೆಂಡ್ ವೇವ್ನಲ್ಲಿ ನಾವು ನೋಡಿದ್ದು, ಸೆಕೆಂಡ್ ವೇವ್ನಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರು ಇನ್ಫೆಕ್ಟ್ ಆಗಿದ್ದು. ಅಡ್ವಾಂಟೇಜ್ ಏನಿದೆ ಅಂದರೆ ಮೂರನೇ ಅಲೆಯಲ್ಲಿ ನಾವು ಅಕಸ್ಮಾತ್ ಸೆಕೆಂಡ್ ವೇವ್ನಲ್ಲಿ ಅಷ್ಟೊಂದು ಜನ ಇನ್ಫೆಕ್ಟ್ ಆಗಿ ಎಕ್ಸ್ಪೋಸ್ ಆಗಿರಲಿಲ್ಲ ಅಂತಂದರೆ ಈಗೇನು ನಾವು ನೋಡ್ತಾ ಇದ್ದೀವಲ್ಲ ಸಿಂಪಲ್ ಇನ್ಫೆಕ್ಷನ್ನು, ಇದು ಸಿವಿಯರ್ ಆಗ್ತಾಯಿತ್ತು. ಯಾವಾಗ ಸೆಕೆಂಡ್ ವೇವ್ನಲ್ಲಿ ನಮಗೆ ಇನ್ಫೆಕ್ಷನ್ ಆಗಿರಲಿಲ್ಲ ಅಂದರೆ. ಬಟ್ ನಾನು ಸೆಕೆಂಡ್ ವೇವ್ನಲ್ಲಿ ನನಗೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ನನಗೆ ಆ್ಯಂಟಿಬಾಡೀಸ್ ಬಂದಿದೆ. ಹಾಗಾಗಿ ಏನಾಗ್ತಾಯಿದೆ, ಈ ಒಂದು ವೈರಸ್ಸು ನನ್ನ ಗಂಟ್ಲಿಂದ ಇನ್ನು ಕೆಳಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಅದು ಮೂಗು ಮತ್ತು ಗಂಟ್ಲಲ್ಲಿ ಮಾತ್ರ ಅಲ್ಲೇ ಸಾಯ್ತಾ ಇದೆ, ಯಾಕಂದರೆ ಆ್ಯಂಟಿಬಾಡೀಸ್ ಇದ್ದಾವೆ. ನನ್ನಲ್ಲಿ ಆ್ಯಂಟಿಬಾಡೀಸ್ ಇರಲಿಲ್ಲ, ನನಗೆ ಇನ್ಫೆಕ್ಷನ್ ಆಗಿರಲಿಲ್ಲ, ನಾನು ಎಕ್ಸ್ಪೋಸ್ ಆಗಿರಲಿಲ್ಲ ಅಂತ ಪಕ್ಷದಲ್ಲಿ ಇದೇ ಸೇಮ್ ವೈರಸ್, ಈಗೇನು ಒಮೆಕ್ರಾನ್ ಅಂತಾರಲ್ಲ ಅದೇ ವೈರಸ್ಸು ನಮ್ಮ ಶ್ವಾಸಕೋಶದಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಮಾಡಿ ಉಸಿರಾಟಕ್ಕೆ ತೊಂದರೆ ಮಾಡ್ತಾಯಿತ್ತು. ಬಟ್ ಇದು ಯಾರೊಬ್ಬರಲ್ಲೂ ಕೂಡ ಆಗ್ತಾಯಿಲ್ಲ ಅಂತಂದರೆ ಪ್ರತಿಯೊಬ್ಬರೂ ಇನ್ಫೆಕ್ಟ್ ಆಗಿದ್ದಾರೆ ಸೆಕೆಂಡ್ ವೇವ್ನಲ್ಲಿ. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆ್ಯಂಟಿಬಾಡೀಸ್ ಬಂದಿದೆ. ಹಾಗಾಗಿ ಇದೊಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿದೆ ಸರ್. ಸರಿ ಸರ್, ಅದೇ ಈ ಕೇಸಸ್ ಜಾಸ್ತಿ ಆಗ್ತಾ ಇರೋದಕ್ಕೆ ಇದೇ ರೀಸನ್ ಅಂತ ಕೂಡ ಅದನ್ನು ನೀಟಾಗಿ ಹೇಳಿದರೆ ಅದೊಂದು ಸರಿ ಹೇಳಿ ಸರ್. ಅಂದರೆ ಈ 1000 ಈ ಕೇಸಸ್ ಜಾಸ್ತಿ ಅಂತಂದರೆ ಇದು ಫಸ್ಟ್ ಆಫ್ ಆಲ್ ಇದು ಟೆಸ್ಟ್, ಇದು ಯೂಸ್ಲೆಸ್ ಟೆಸ್ಟ್. RT-PCR ಟೆಸ್ಟ್ ಇದೆಲ್ಲ ಇದೊಂದು ದಂಧೆ ಮಾಡಲಿಕ್ಕೆ ಅಂತಲೇ ಸೃಷ್ಟಿಯಾಗಿರ್ತಕ್ಕಂಥ ಟೆಸ್ಟು. ಇದು ಏನು ಕೊರೋನಾ ಟೆಸ್ಟ್ ಅಲ್ಲ ಇದು, ಬಟ್ ರಿಪೋರ್ಟ್ ಕೊಡೋದು ಮಾತ್ರ ಕೋವಿಡ್ ಪಾಸಿಟಿವ್ ಅಂತ ಕೊಡ್ತಾರೆ. ಇಟ್ಸ್ ಅ ಫಾಲ್ಸ್ ಇನ್ಫಾರ್ಮೇಷನ್ ಜನರಿಗೆ ಕೊಡ್ತಾರೆ, ಒಂದು ತಪ್ಪು ಮಾಹಿತಿ ಇದು. RT-PCR ಟೆಸ್ಟ್ ಇದು ಆ್ಯಂಟಿಜನ್ ಟೆಸ್ಟ್. ಇದು ನಮ್ಮಲ್ಲಿರ್ತಕ್ಕಂಥ ಆ್ಯಂಟಿಜನನ್ನು ಡಿಟೆಕ್ಟ್ ಮಾಡುತ್ತಿದ್ದು. ಈ ಆ್ಯಂಟಿಜನ್ ಅಂತಂದರೆ RNA ವೈರಸ್, ಯಾವುದೇ ಒಂದು RNA ವೈರಸ್ ಇದ್ದರೂ ಕೂಡ ಡಿಟೆಕ್ಟ್ ಆಗುತ್ತೆ. ಹೇಳಬೇಕಂದ್ರೆ 100ಕ್ಕಿಂತ ಜಾಸ್ತಿ RNA ವೈರಸ್ಗಳಿದ್ದಾವೆ. ಯಾವುದೇ ಒಂದು RNA ವೈರಸ್ ಇದ್ದರೂ ಕೂಡ ಅದನ್ನು RT-PCR ಟೆಸ್ಟ್ ಪಾಸಿಟಿವ್ ಅಂತ ತೋರಿಸುತ್ತೆ. ಪಾಸಿಟಿವ್ ಅಂತ ತೋರಿಸಿದ್ದನ್ನು ಇವರು ಕೋವಿಡ್ ಪಾಸಿಟಿವ್, ಕೋವಿಡ್ ಅಂತೇಳಿ ಸ ನಂಬರನ್ನು ಜಾಸ್ತಿ ಮಾಡ್ತಾರೆ. ಈವನ್ ಇಫ್ ಅದೇ ಕೋವಿಡೇ ಆಗಿದ್ದರೂ ಕೂಡ ಭಯಪಡತಕ್ಕಂಥ ಇದು ಪ್ರಶ್ನೆನೇ ಇಲ್ಲ. ಯಾಕಂತಂದರೆ ಸಿಂಪಲ್ ಆಗಿದೆ. ಈಗ ಹೇಳಿದೆ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿದೆ, ಉಸಿರಾಟದ ಮುಖಾಂತರ ಸ್ಪ್ರೆಡ್ ಆಗ್ತಾಯಿದೆ, ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾಯಿದೆ. ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾಯಿದೆ ಅಷ್ಟು ಫಾಸ್ಟಾಗಿ ಡಿಸಪಿಯರ್ ಆಗ್ತಾಯಿದೆ, ಹೋಗ್ತಾ ಎಷ್ಟು ಫಾಸ್ಟಾಗಿ ಬಂತು ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಸೊ ಇಷ್ಟೆಲ್ಲ ಇದ್ಮೇಲೆ ನಂಬರನ್ನು ಜಾಸ್ತಿ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಕಂಪಲ್ಷನ್ ಟೆಸ್ಟಿಂಗ್ ಕಂಪಲ್ಷನ್, ಅಲ್ಲೋದ್ರೆ ಕಂಪಲ್ಸರಿ. ಇಲ್ಲ ನಮ್ಮ ಕಂಪ್ನಿನಲ್ಲಿ ವಾರ ಟೆಸ್ಟ್ ಮಾಡಿಸ್ಲೇಬೇಕು. ಇದು ದಂಧೆ. ಯಾವುದೋ ಒಂದು ಕಂಪ್ನಿ ನಿಮಗೆ ಕಂಪಲ್ಸರಿ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ ಮಾರ್ಕೆಟಿಂಗ್ ಟೀಮಿಗೆ ದುಡ್ಡು ಹೋಗ್ತಾ ಇರ್ತದೆ, ಅವರಿಗೆ टेस्टिंग ಮಾಡಿಸೋದ್ರಿಂದ ಇಷ್ಟು ಅಂತ ಕಮಿಷನ್ ಇರ್ತದಲ್ಲ ಆ ಒಂದು ಕಮಿಷನ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಥವಾ ಯಾರು ಇರ್ತಾರಲ್ಲ ಅಂತವರಿಗೆ ಒಂದು ಕಮಿಷನ್ ತರ ಹೋಗ್ತಾ ಇರ್ತತೆ ಹಾಗಾಗಿ ಕಂಪಲ್ಸರಿ ವಾರ ವಾರ ನಿಮಗೆ ಸಿಂಪ್ಟಮ್ಸ್ ಇದೆಯೋ ಇಲ್ಲೋ ಏನು ತೊಂದರೆ ಇದೆಯೋ ಇಲ್ಲೋ ಇಲ್ಲ ನೀವು ಟೆಸ್ಟ್ ಮಾಡಿಸಬೇಕು ಟೆಸ್ಟ್ ಮಾಡಿಸಿ ಪಾಸಿಟಿವ್ ಅಂತ ಬಂದ್ರೆ ನೀವು ಮನೆಯಲ್ಲಿ ಕೂತ್ಕೋಬೇಕು ಅನ್ನೋ ಒಂದು ದಂಧೆ ಏನಿದೆಯಲ್ಲ ಈ ದಂಧೆ ನಡೀತಾ ಇದೆ ಇದು ಕೇಸಸ್ ಜಾಸ್ತಿ ಆಗ್ತಿರೋ ಸತ್ಯ ನಾನೇ ಕೇಸಸ್ ನೋಡ್ತಾ ನಾನು ಅಂದ್ರೆ ನೆಗಡಿ ಕೆಮ್ಮು ಜ್ವರದ ಕೇಸಸ್ ಜಾಸ್ತಿ ಆಗ್ತಿದೆ कोविड केसस् अंत नेगेटिव केम केसस् जास्ति आते वातावरण बदल अब कोविड कोविड ऐन आतंक इलाता मूरने बरता कोविड ओमिक्रॉन सिंपल वायरल इन्फेक्शन कन्वर्ट आगे यारोब्बरिगू तोंदरे आगल्ल यारोब्बरू कूड सावु कूड आगल्ल बरेद रेटिंगल कोड्तीनि बेकारे ओमिक्रॉन इंद यारोब्बरू सायल्ल अंत हेळिबिट्टु आ मट्टक्के सिंपल वायरल इन्फेक्शन यारोब्बरल्लू कूड लोअर रेस्पिरेटरी इन्फेक्शन अंद्रे उसिराटद तोंदरे अन्नोदे काणुत्ता इल्ल यागे सायलिक्के साध्य इदरिंद अंत हागागि नंबरन्न जास्ति माडि नोडि ओंदु 15 दिवस नंबर जास्ति आगता होगुत्ते कर्नाटकदल्लि अंत बंद्रे लक्षांतर केसस् कूड डिटेक्ट आगता होग्तवे 2 लक्ष टेस्ट माडिद्रे 1 लक्ष पॉजिटिव केसस् बर्तवे इवु ईगलाले 2-2.5 लक्ष टेस्टिंग माड्ता इद्दारे इष्टु माड्ता होद्रे इन्नोंदु वार इदे रीति कंटिन्यू माडिद्रु अंतंद्रे प्रतिदिन लक्ष केसुगळु बर्तवे लक्ष केसुगळु बर्तिद्द हागे इमिडियेट आगि लाक डाउन सील डाउन अदु इदु एनादरू रूल्स केलवोंदु टफ रूल्स अंत तगोंड बर्तारे अदु आमेले कम्मी आगता होगुत्ते नोडि इदु कम्मी आगता होगोदु इवरु तंदंत टफ रूल्स इंद अल्ल पीक रीच आगते पीक रीच आदमेले डौन आगता होगुत्ते इदु न्याचुरल प्रकृतियिंद आगंतद्दु इदु प्रतियोब्बरल्लि इन्फेक्ट माडि ಈಗ ನನ್ನ ಮನೆಯಲ್ಲಿ 10 ಜನ ಇದ್ದರು ಅಂತಂದ್ರೆ ಇವತ್ತು ನನಗೆ ಇನ್ಫೆಕ್ಷನ್ ಆಗಿ ನಾಳೆ ನಡೆದಲ್ಲಿ ಉಳಿದವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ ಸೋ 3 ರಿಂದ 4 ದಿನ ಪೀಕ್ रीच ಆಗಿ ಅದಾದಮೇಲೆ ಟೆಸ್ಟ್ ಮಾಡಿದ್ರೆ ಎಲ್ಲರಿಗೂ ನೆಗೆಟಿವ್ ಬರ್ತಾ ಇರ್ತತೆ ಅಂದ್ರೆ ಯಾರು ಇಲ್ಲೇ ಇಲ್ಲ ಇನ್ಫೆಕ್ಟ್ ಆಗಲಿಕ್ಕೆ ಯಾರು ಜನನೇ ಇಲ್ಲ ಪ್ರತಿಯೊಬ್ಬರಿಗೆ ಇನ್ಫೆಕ್ಟ್ ಆಗಿ ಮುಗಿದೋಯ್ತು ಬಟ್ ಏನು ಸರ್ಕಾರಗಳು ಏನು ಹೇಳೋದು ಅಥವಾ ಇವರು ಏನು ಎಕ್ಸ್ಪರ್ಟ್ಸ್ ಏನು ಹೇಳೋದು ನಾವು ಹೇಳಿದ್ದನ್ನ ಮಾಡಿದ್ರು ಫಾಲೋ ಮಾಡಿದ್ರು ಏನೋ ಕ್ವಾರಂಟೈನ್ ಮಾಡಿದ್ರು ಲಾಕ್ಡೌನ್ ಮಾಡಿದ್ರು ಆ ರೂಲ್ಸ್ ಈ ರೂಲ್ಸ್ ಅಂತ ಹೇಳ್ಬಿಟ್ಟು ನಿಯಮಗಳನ್ನು ತಂದುಬಿಟ್ಟು ನಾವು ಕಂಟ್ರೋಲ್ ಮಾಡಿದ್ವಿ ಅದನ್ನ ಆಕ್ಚುಲಿ ಕಂಟ್ರೋಲ್ ಮಾಡೋದು ಪ್ರಕೃತಿ ಕಂಟ್ರೋಲ್ ಮಾಡುತ್ತೆ ಬಟ್ ಅದರ ಕ್ರೆಡಿಟ್ ಅನ್ನು ಈ ಒಂದು ಲಾಭ ತಗೊಂಡು ರಾಜಕೀಯ ಲಾಭಕ್ಕೋಸ್ಕರ ಉಪಯೋಗಿಸುವಂತ ಇದ್ದಾರೆ ಸಿಂಪಲ್ ಆಗಿ ಜನ ಹೆಂಗ್ ಇರಬೇಕು ಹೆಂಗಿದ್ರೆ ನಾರ್ಮಲ್ ಆಗಿ ಹೆಂಗಿದ್ರೆ ಒಳ್ಳೆದು ಅನ್ನೋದು ಜನ ಹೇಗಿರಬೇಕು ಅನ್ನೋದಾದ್ರೆ ಪ್ರತಿ ಸಲ ಹೇಳ್ತಾ ಇರ್ತೀನಿ ಈ ಸಲ ಅದನ್ನ ಹೇಳ್ತೀನಿ ಫಸ್ಟ್ ಧೈರ್ಯವಾಗಿರಬೇಕು ಏನು ಅದೇನು ಅನ್ನೋದನ್ನ ಅದರ ಬಗ್ಗೆ ರಿಸರ್ಚ್ ಮಾಡೋದು ಅದು ಜಾಸ್ತಿ ಆಗಿಬಿಟ್ಟಿದೆ ಆರೋಗ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆರೋಗ್ಯ ಕಾಪಾಡ್ಕೊಳ್ಳೋದು ಹಾಗೆ ಅನ್ನೋದು ಗೊತ್ತಿಲ್ಲ ಆರೋಗ್ಯ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಇಮ್ಯುನಿಟಿ ಅಂದರೆ ಏನು ಅಂತ ಗೊತ್ತಿಲ್ಲ ಸೆಲ್ ಬಗ್ಗೆ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋದೇನು ವೈರಸ್ಸು ಕೊರೋನಾ ವೈರಸ್ ನೋಡೋಕೆ ಹಿಂಗೆ ಕಾಣುತ್ತೆ ಈ ಡಿಸೈನಲ್ಲಿ ಈ ಕಲ್ಲಲ್ಲಿ ಇರುತ್ತೆ ಮಕ್ಕಳೆಲ್ಲ ಚಿತ್ರ ಬರಿತಾ ಇರ್ತಾರೆ ಕೊರೋನಾ ವೈರಸ್ಸಿನ ಚಿತ್ರನೆಲ್ಲ ಅಂದರೆ ಆ ಮಟ್ಟಕ್ಕೆ ನಾವು ನೆಗೆಟಿವಿಟಿನ ತುಂಬ್ತಾ ಇದ್ದೀವಲ್ಲ ಅದನ್ನು ತೆಗೆದುಬಿಟ್ಟು ಹೆಲ್ತ್ ಅನ್ನೋದನ್ನು ತಲೆಗೆ ತುಂಬ್ತಾ ಹೋಗಬೇಕು ಈ ವೈರಸ್ ಅನ್ನೋದನ್ನ ತಲೆಯಿಂದ ತೆಗೆದುಬಿಟ್ಟು ಆರೋಗ್ಯ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ತುಂಬ್ಕೊತಾ ಹೋಗಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಅಂತ ನೋಡಿ ಯಾಕಂದರೆ ಸೆಲ್ಸು ನಮ್ಮ ಬಾಡಿ ಅಂತಂದರೆ ನಾವು ಸೆಲ್ಸಿಂದ ಆಗಿರೋದು ಹಾಗಾಗಿ ನಮ್ಮ ಸೆಲ್ ಹೆಲ್ತನ್ನು ಹೇಗೆ ನಾವು ಕಾಪಾಡ್ಕೋಬೇಕು ಈ ಒಂದು ವೈರಸ್ ವಿರುದ್ಧ ಹೋರಾಡಬೇಕಾಗಿರೋದು ನಮ್ಮ ಸೆಲ್ಸೇ ನಾವಲ್ಲ ನಮ್ಮ ಸೆಲ್ಸ್ ಹೋರಾಡಬೇಕಾಗಿರೋದು ಸೆಲ್ ಹೆಲ್ತನ್ನು ಹೇಗೆ ಮೇಂಟೈನ್ ಮಾಡಬೇಕು ಮೊದಲನೇದಾಗಿ ಹೇಳೋದು ಧೈರ್ಯವಾಗಿರಬೇಕು ಯಾವಾಗ ನಾವು ಭಯ ಪಡ್ತೀವೋ ಆಗ ಸೆಲ್ ಹೆಲ್ತ್ ಇಮ್ಯುನಿಟಿ ನಮ್ಮ ಸೆಲ್ ಇಮ್ಯುನಿಟಿನೇ ಕಡಿಮೆ ಆಗುತ್ತೆ ಮೊದಲನೇದಾಗಿ ಧೈರ್ಯವಾಗಿರಬೇಕು ಎರಡನೇದಾಗಿ ತಿಳ್ಕೋಬೇಕಿರೋದು ಏನಂತಂದರೆ ಇದೊಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ನು ಜೊತೆಗೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆ್ಯಂಟಿಬಾಡೀಸ್ ಬಂದಿದೆ ನಾನು ಎಕ್ಸ್ಪೋಸ್ ಆಗಿ ನನ್ನಲ್ಲಿ ಆ್ಯಂಟಿಬಾಡೀಸ್ ಬಂದಿದೆ ನೋಡಿ ನಾನು ಎಷ್ಟು ಕಾನ್ಫಿಡೆಂಟ್ ಆಗಿ ನಾನು ಫಸ್ಟ್ ವೇವ್ ಸೆಕೆಂಡ್ ವೇವ್ ಥರ್ಡ್ ವೇವ್ನಲ್ಲೂ ಕೂಡ ಪೇಷಂಟ್ಸ್ನ ವಿತೌಟ್ ಮಾಸ್ಕ್ ಇಷ್ಟು ಕಾನ್ಫಿಡೆಂಟಾಗಿ ವಿತೌಟ್ ವ್ಯಾಕ್ಸಿನೇಷನ್ ಇಷ್ಟೊಂದು ಕಾನ್ಫಿಡೆಂಟಾಗಿ ನಾನು ಟ್ರೀಟ್ ಮಾಡ್ತೀನಿ ಅಂತಂದರೆ ನನಗೆ ಇರೋದು ಒಂದು ಧೈರ್ಯ ಏನಂದರೆ ನನಗೆ ಫಸ್ಟೇ ಎಕ್ಸ್ಪೋಸ್ ಆಗಿದ್ದೀನಿ ನನ್ನಲ್ಲಿ ಇನ್ಫೆಕ್ಷನ್ ಆಗಿದೆ ನನ್ನಲ್ಲಿ ಆ್ಯಂಟಿಬಾಡೀಸ್ ಬಂದಿದೆ ಪ್ರಕೃತಿ ನೇಚರೇ ನನಗೆ ವ್ಯಾಕ್ಸಿನೇಷನ್ ಕೊಟ್ಬಿಟ್ಟಿದೆ ನಾನು ಯಾವುದೋ ಒಂದು ಕಂಪ್ನಿ ಸಿಗತಕ್ಕಂಥ ಒಂದು ಪಾಯ್ಸನನ್ನು ನಾನು ತಗೊಳ್ಳೋ ಅವಶ್ಯಕತೆ ಏನಿಲ್ಲ ನನ್ನ ನೇಚರಿಂದನೇ ನಾನು ವ್ಯಾಕ್ಸಿನೇಟ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಧೈರ್ಯವಾಗಿದ್ದು ನಾನು ಇದನ್ನು ಫೇಸ್ ಮಾಡ್ತಿದ್ದೀನಿ ಪ್ರತಿಯೊಬ್ಬರು ಕೂಡ ಅದನ್ನೇ ತಿಳ್ಕೋಬೇಕು ಸೆಕೆಂಡ್ ವೇವ್ನಲ್ಲಿ ನೀವೆಲ್ಲರೂ ಇನ್ಫೆಕ್ಟ್ ಆಗಿದ್ದೀರಾ ಆ ಇನ್ಫೆಕ್ಷನ್ನೇ ನಿಮ್ಮನ್ನು ಈ ಸಲ ಕಾಪಾಡ್ತಾ ಇದೆ ನಿಮ್ಮ ಆರೋಗ್ಯನ ಕಾಪಾಡ್ತಾ ಇದೆ ನಿಮ್ಮ ಆರೋಗ್ಯ ಉಳಿದಂಥದ್ದೇನು ನೀವು ಇನ್ನು ಮುಂದೆ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಂಥ ಕೆಲಸ ಮಾಡಬೇಕು ಒಳ್ಳೆಯ ಆಹಾರ ರೆಸ್ಟ್ ಬೇಕು ನೋಡಿ ಇನ್ಫೆಕ್ಷನ್ ಆಗಿದೆ ನನಗೆ ನೆಗಡಿ ಕೆಮ್ಮು ಜ್ವರ ಇದೆ ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ ಸರ್ ಇಂಜೆಕ್ಷನ್ ಕೊಟ್ಬಿಡಿ ಟ್ಯಾಬ್ಲೆಟ್ ಕೊಟ್ಬಿಡಿ ನಮ್ಮ ನಾಳೆ ಬೆಳಗ್ಗೆಯಿಂದ ನಾನು ಡ್ಯೂಟಿಗೆ ಹೋಗಬೇಕು ಅಂತೇಳಿ ಪ್ರಕೃತಿ ನೇಚರ್ ವೈರಸ್ಸೇ ಹೇಳ್ತಾ ಇರುತ್ತೆ ಇನ್ಫೆಕ್ಟ್ ಆದಾಗ ನಿನಗೆ ಟೈರ್ಡ್ನೆಸ್ ಇರುತ್ತೆ ಸುಸ್ತಿರುತ್ತೆ ಸೊ ಜ್ವರ ಇದೆಲ್ಲ ಸೃಷ್ಟಿಯಾಗೋದು ಏನಂತಂದರೆ ಸೆಲ್ಸಿಗೆ ಬಾಡಿಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು ನಾವು ರೆಸ್ಟ್ ಮಾಡಲ್ಲ ಬಟ್ ಟ್ಯಾಬ್ಲೆಟ್ ಕೊಡಿ ನಾನು ನಾಳೆಯಿಂದ ಡ್ಯೂಟಿಗೆ ಹೋಗಬೇಕು ಅಂತಾರೆ ಸೊ ಕಂಪ್ಲೀಟ್ ಬೆಡ್ ರೆಸ್ಟ್ ಇಂಥ ಟೈಮ್ನಲ್ಲಿ ವೈರಲ್ ಇನ್ಫೆಕ್ಷನ್ ಸಿಕ್ಕಾಪಟ್ಟೆ ಸುಸ್ತಿರುತ್ತೆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ರೆಸ್ಟ್ ಮಾಡಿ ಹಾಸ್ಪಿಟ್ಲಿಗೆ ಹೋಗೋ ಒಂದು ಅವಶ್ಯಕತೆ ಇರೋಲ್ಲ ಹಾಸ್ಪಿಟ್ಲಿಗೆ ಹೋದರೆ ಓವರ್ ಮೆಡಿಕೇಷನ್ ಆಗುತ್ತೆ ಇದು ಮನೆಯಲ್ಲೇ ಕ್ಯೂರ್ ಆಗೋಂಥ ಕಾಯಿಲೆ ಇದು ಯಾಕಂದರೆ ನಿಮ್ಮಲ್ಲಿ ಆಲ್ರೆಡಿ ಮೆಡಿಸಿನ್ ಇದೆ ಹೊರಗಡೆಯಿಂದ ಮೆಡಿಸಿನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮ್ಮಲ್ಲಿ ಆಲ್ರೆಡಿ ಆ್ಯಂಟಿಬಾಡೀಸ್ ಇದೆ ಅದು ವೈರಸ್ಸನ್ನು ನೋಡ್ಕೊಳ್ಳುತ್ತೆ ನೀವು ಮಾಡಬೇಕಾಗಿರೋದು ಏನಂತಂದರೆ ಏನೇನು ಸಿಂಪ್ಟಮ್ಸ್ ಲಕ್ಷಣಗಳು ಕಾಣ್ತಾ ಇದೆ ನನಗೆ ಜ್ವರ ಬಂದರೆ ಜ್ವರಕ್ಕೆ ಮಾತ್ರೆ ತೊಗೊಳ್ಳಿ ಕೆಮ್ಮಿದೆಯಾ ಕೆಮ್ಮಿನ ಸಿರಪ್ ಅಥವಾ ಕೆಮ್ಮಿನ ಟ್ಯಾಬ್ಲೆಟ್ ತೊಗೊಳ್ಳಿ ನೆಗಡಿ ಇದೆಯಾ ನೆಗಡಿ ತೊಗೊಳ್ಳಿ ವೈರಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಯಾಕಂದರೆ ವೈರಸ್ಸಿಗೆ ಆಲ್ರೆಡಿ ನಿಮ್ಮಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋ ಶಕ್ತಿ ನಿಮ್ಮ ದೇಹಕ್ಕೆ, ನಿಮ್ಮ ಸೆಲ್ಸಿಗೆ ಬಂದಿದೆ. ಹಾಗಾಗಿ ನಿಮ್ಮ ಸೆಲ್ ಹೆಲ್ತನ್ನು ಮೇಂಟೈನ್ ಮಾಡಬೇಕು. ಒಳ್ಳೆಯ ಆಹಾರ, ಒಳ್ಳೆಯ ನಿದ್ರೆ, ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳಿ, ರೆಸ್ಟ್ ಮಾಡಿ, ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋದನ್ನು ಬಿಟ್ಟು ಆರೋಗ್ಯದ ಬಗ್ಗೆ ಮಾಹಿತಿನ ಪಡೆಯುವಂಥ ಕೆಲಸ ಮಾಡಿ, ನಗ್ನಗ್ತಾ ಖುಷಿಯಾಗಿರಿ ಅಂತ ಹೇಳೋದೇ ನನ್ನ ಒಂದು ಉದ್ದೇಶ. ಇನ್ನೊಂದು ರೆಗ್ಯುಲರ್ ಮಾಸ್ಕ್ ಹಾಕೊಂಡೇ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲೂ ನಮ್ಮ ಜನಕ್ಕೆ ಡೌಟ್ ಏನಂದ್ರೆ N95 ಬಟ್ಟೆ ಮಾಸ್ಕ್ ಹಾಕೋಬೇಕಾ ಇಲ್ಲ ಬಟ್ಟೆ ಮಾಸ್ಕ್ ಹಾಕೋಬೇಕಾ ಅನ್ನೋದು. ಸೊ ನಿಮ್ಮ ಅಭಿಪ್ರಾಯ ಏನು ಅದಕ್ಕೆ ಅದ್ರ ಬಗ್ಗೆ? ಈ ಮಾಸ್ಕ್ ಬಗ್ಗೆ ಹೇಳಬೇಕು ಅಂತಂದರೆ ಬಿಗಿನಿಂಗ್ನಲ್ಲೇ ಸಾಮಾನ್ಯ ಸ್ಟಾರ್ಟಿಂಗ್ನಲ್ಲೇ ಒಂದು ವಿಡಿಯೋ ಮಾಡಿದ್ದೆ. ಮಾಸ್ಕ್ ಅನ್ನೋದು ಅಷ್ಟೊಂದು ಯೂಸ್ ಆಗಲ್ಲ, ಯಾಕಂತಂದರೆ ಮಾಸ್ಕ್ನಲ್ಲಿರ್ತಕ್ಕಂಥ ಪೋರ್ಸ್ ಸೈಜು N95 ಮಾಸ್ಕ್ ಏನು ಸ್ಟ್ಯಾಂಡರ್ಡ್ ಮಾಸ್ಕ್ ಹೇಳ್ತಾರಲ್ಲ ಅದರಲ್ಲಿರ್ತಕ್ಕಂಥ ಪೋರ್ ಸೈಜೇ ಬಂದು 300 ನ್ಯಾನೋಮೀಟರ್ಸು. ಬಟ್ ಇದು ವೈರಸ್ ಬಂದುಬಿಟ್ಟಿರೋದು 60 to 70 ನ್ಯಾನೋಮೀಟರ್ಸು. ಅಂದರೆ ಆ ಹೋಲಿನ ಒಂದು ಕಾಲು ಭಾಗ ಇದೆ ಅಷ್ಟೇ ಇದು. ಅಂದರೆ ಆರಾಮಾಗಿ ಅದು ದೊಡ್ಡ ಡೋರ್ ಮುಖಾಂತರ ಆರಾಮಾಗಿ ಸಲೀಸಾಗಿ ಹೋಗುವಷ್ಟು ಶಕ್ತಿ ವೈರಸ್ಸಿಗಿರುತ್ತೆ. ಹಾಗಾಗಿ ಮಾಸ್ಕ್ ಯೂಸ್ ಆಗಲ್ಲ ಅಂತ ಅಂದೆ ನಾನು. ಅದು ಆ ವಿಡಿಯೋನೂ ಕೂಡ ಡಿಲೀಟ್ ಮಾಡಿದರು. ನೆಕ್ಸ್ಟ್ ನೋಡಿ ಎಷ್ಟು ಕರೆಕ್ಟಾಗಿ ಹೇಳಿದ್ದೀನಿ ಅನ್ನೋದು ನನಗೆ ಆಮೇಲೆ ರಿಯಲೈಸ್ ಆಯಿತು. ಅಂದರೆ ಒಂದು ಮಾಸ್ಕ್ ಸಾಕಾಗಲ್ಲ, ಎರಡು ಹಾಕ್ಕೊಳ್ಳಿ ಅಂತ ಅಂದರು. ಅಂದರೆ ಅವರೇ ಹೇಳ್ತಾ ಇದಾರಲ್ಲ ಇಲ್ಲಿ ಸಾಕಾಗಲ್ಲ, ಈ ಹೋಲ್ಸ್ ಮುಖಾಂತರ ಆರಾಮಾಗಿ ವೈರಸ್ ಹೋಗುತ್ತೆ ಅಂತೇಳಿ. ಈಗಲೂ ಎಲ್ಲರೂ ಆಲ್ಮೋಸ್ಟ್ ನಾನು ನೋಡಿದಾಗೆ ಡಬಲ್ ಮಾಸ್ಕ್ ಹಾಕ್ತಾರೆ. ಯಾವುದೇ ರೀತಿ ಮಾಸ್ಕ್ಗೆ ಯೂಸ್ ಆಗಲ್ಲ. ಆ ರೀತಿ ಇವರು ಮಾಸ್ಕ್ ಯೂಸ್ ಆಗುತ್ತೆ, ಮಾಸ್ಕಿಂದ ವೈರಸ್ಸು ಸ್ಪ್ರೆಡ್ ಆಗಲ್ಲ ಅಂದರೆ ಪ್ರತಿಯೊಬ್ಬರು ಕಂಪಲ್ಷನ್ ಮಾಡಿ ಇಮಿಡಿಯೇಟ್ 1 or 2 or 3 ಡೇಸ್ನಲ್ಲಿ ವೈರಸ್ಸು ನಾವು ಸ್ಪ್ರೆಡ್ ಆಗದಾಗ ತಡೆದು ವೈರಸ್ಸನ್ನು ಕಂಟ್ರೋಲ್ ಮಾಡ್ಬೋದಾಗಿತ್ತು. ಬಟ್ ಅದು ಯಾವುದೂ ಆಗಲಿಲ್ಲ. ಪ್ರತಿಯೊಬ್ಬರು ಯಾರ್ಯಾರು ಇನ್ಫೆಕ್ಟ್ ಆಗಿ, ಪ್ರತಿಯೊಬ್ಬರು ಯಾರ್ಯಾರು ಹಾಸ್ಪಿಟ್ಲೈಸ್ ಆಗಿದ್ರು ಅಥವಾ ಯಾರ್ಯಾರು ಡೆತ್ ಆಗಿದೆಯಲ್ಲ ಅವ್ರು ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ಹೋಗಿ ನೋಡಿ, ಅವರೆಲ್ಲ ಕಂಪಲ್ಸರಿ ಮಾಸ್ಕ್ ಯೂಸ್ ಮಾಡ್ತಿದ್ದಂತಾರೆ. ಇಲ್ಲ ನಾನು ಮಾಸ್ಕೇ ಯೂಸ್ ಮಾಡ್ತಿರಲಿಲ್ಲ ಅಂತ ವ್ಯಕ್ತಿ ಸತ್ತಿರೋದು ತುಂಬ ವಿರಳ. ಭಯ ಪಟ್ಕೊಂಡು ಒಂದೊಂದಲ್ಲ ಎರಡೆರಡು ಮಾಸ್ಕ್ ಹಾಕ್ಕೊಂಡು ಮನೇಲಿ ಇದ್ದಂತಾರೆ, ಇಂಥವ್ರದ್ದೇ ಡೆತ್ ಆಗಿರೋದು ಜಾಸ್ತಿ. ಅದರಲ್ಲೂ ಏನಾಗುತ್ತೆ ಈಗ ನೋಡಿ, ಮಾಸ್ಕ್ ಅನ್ನೋದು ಅಡ್ವಾಂಟೇಜಿಗಿಂತ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ. ಯಾಕಂದರೆ ವೈರಸ್ಸು ನಮ್ಮ ದೇಹದಲ್ಲಿ, ನಮ್ಮ ಸೆಲ್ಸ್ನಲ್ಲಿ ಬೆಳೆಯುತ್ತೆ, ಮಲ್ಟಿಪ್ಲೈ ಆಗೋದು ಸೆಲ್ಸ್ನಲ್ಲಿ. ನೀವು ವೈರಸ್ನ ತೆಗೆದು ನೀವು ಟೇಬಲ್ ಮೇಲೆ ಇಟ್ಟರೆ ಅದು ಮಲ್ಟಿಪ್ಲೈ ಆಗಲ್ಲ. ವೈರಸ್ಸು ಸ್ವಲ್ಪ ಹೊತ್ತು ಇದ್ಬಿಟ್ಟದ ನಂತರ ಅದಾಗೆ ಸಾಯುತ್ತೆ. ಮಲ್ಟಿಪ್ಲೈ ಆಗೋದು ಇಲ್ಲಿ ನಮ್ಮ ಸೆಲ್ಸಲ್ಲಿ. ಈಗ ನಾನೊಂದು ಮಾಸ್ಕ್ ಹಾಕಿ ಒಂದಲ್ಲ ಎರಡೆರಡು ಮಾಸ್ಕ್ ಹಾಕಿ ನಾನು ವೈರಸ್ ಹೊರಗೆ ಹೋಗಿದಾಗ ನಾನು ಟ್ರ್ಯಾಪ್ ಮಾಡ್ತಾಯಿದ್ದರೆ ವೈರಸ್ ಮಲ್ಟಿಪ್ಲೈ ಆಗ್ತಾ ಇರ್ತದೆ. ವೈರಸ್ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಸಿಗಲ್ಲ. ವೈರಸ್ ಹೊರಗೆ ಹೋದರೆ ಮಾತ್ರ ಅದು ಸಾಯ್ಲಿಕ್ಕೆ ಸಾಧ್ಯ. ನನ್ನ ದೇಹದಲ್ಲಿ ಇರೋಂಥಕ್ಕಂಥ ವೈರಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಹಾಗಾಗಿ ಕಾಯಿಲೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ವೈರಲ್ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಇನ್ಫೆಕ್ಷನ್ ಅನ್ನೋದು ಸಿವಿಯರ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೆ, ಮಾಸ್ಕನ್ನು ತೆಗೆದು ಫ್ರೀಯಾಗಿ ಬ್ರೀತ್ ಮಾಡಿ, ಒಳ್ಳೆ ಆಕ್ಸಿಜನ್ ಇರತಕ್ಕಂಥ ಮನೆಯಲ್ಲಿ ಕಿಟಕಿ ಬಾಗಿಲುಗಳನ್ನೆಲ್ಲ ಓಪನ್ ಇಟ್ಬಿಟ್ಟು ಒಳ್ಳೆ ಗಾಳಿ ಆಡ್ತಾ ಇರಬೇಕು, ಮಾಸ್ಕನ್ನು ತೆಗೆದು ಉಸಿರಾಡಬೇಕು, ಎಲ್ಲರ ಜೊತೆಗಿರಬೇಕು ಅಂತ ಹೇಳ್ತಾ ಇದ್ದೆ. ಉದ್ದೇಶ ಏನಂತಂದರೆ ಆ ವೈರಸ್ಸನ್ನು ಸಾಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಮಾಸ್ಕ್ ಹಾಕ್ಕೊಂಡ್ರೆ ನನ್ನಲ್ಲೇ ಇರುತ್ತೆ ವೈರಸ್, ನನ್ನನ್ನು ಸಾಯಿಸ್ತೆ. ಅದು ಮಾಸ್ಕನ್ನು ತೆಗೆದು ನಾನು ಫ್ರೀಯಾಗಿ ಬ್ರೀತ್ ಮಾಡಿದಾಗ ವೈರಸ್ಸನ್ನು ನಾನು ಹೊರಗೆ ಹಾಕ್ಬಿಟ್ಟು ಅದನ್ನು ವೈರಸ್ಸನ್ನು ಕೊಲ್ಲಕ್ಕೆ ಕೂಡ ನಾನು ಮಾಸ್ಕ್ ಯೂಸ್ ಮಾಡದೇ ಇರೋದು ಕೂಡ ವೈರಸ್ಸನ್ನು ಕೊಲ್ಲಕ್ಕೆ ಹೆಲ್ಪ್ ಆಗುತ್ತೆ.